ಯೂಂತ ಪ್ರವಿಶ್ಯ ಮಮವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವದಾಂನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾತಮ ಪ್ರೇಕ್ಷಮಾಣಾನ್ ಭುವನ ಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್ ಮೂಕೋಪಿ ಯತ್ ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರುಂ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ ಶ್ರೀ ವಿಶ್ವೇಶತೀರ್ಥಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಹರಿ. ಪಾಂಡುರಾಜ ತನಗೆ ರಾಜ್ಯಭಾರವನ್ನು ಮಾಡಿ ಸಾಕು ಅಂತನ್ನಿಸಿ ತನ್ನ ಇಬ್ಬರು ಹೆಂಡಂದಿರನ್ನು ಕರೆದುಕೊಂಡು ಬದರಿಕಾಶ್ರಮಕ್ಕೆ ಬಂದಿದ್ದಾನೆ. ಆ ಬದರಿಕಾಶ್ರಮಕ್ಕೆ ಬಂದಾಗ ಬದರಿಕಾಶ್ರಮದಲ್ಲಿ ಬಹಳ ವರ್ಷಗಳ ಕಾಲ ಅಲ್ಲೇ ವಾಸ ಮಾಡಿದ್ನಂತೆ. ಬದರಿಕಾಶ್ರಮ ಅಂದರೆ ಶ್ರೇಷ್ಠವಾಗಿರುವಂತಹದ್ದು. ಅದನ್ನು ಮಧ್ವಾಚಾರ್ಯರು ಹೇಳಿದ್ದಾರೆ. ನೀದೃಶಂ ಸ್ಥಲಮಲಂ ಶಮಲಗ್ನಂ ನಾಸ್ಯ ತೀರ್ಥ ಸಲೀಲಸ್ಯ ಸಮಂ ವಾ ನಾಸ್ತಿ ವಿಷ್ಣು ಸದೃಶಂ ನನು ದೈವಂ ನಾಸ್ಮದುಕ್ತಿ ಸದೃಶಂ ಹಿತರೂಪಂ. ಆ ಕ್ಷೇತ್ರಕ್ಕೆ ಸಮಾನವಾದ ಕ್ಷೇತ್ರ ಇಲ್ಲ, ಅಲ್ಲಿ ಹರಿಯುವ ಗಂಗೆಗೆ ಸಮಾನವಾದ ತೀರ್ಥವಿಲ್ಲ, ಸರ್ವೋತ್ತಮನಾದ ವಿಷ್ಣುವಿಗೆ ಸಮಾನವಾದ ದೇವತೆ ಇಲ್ಲ, ನಮ್ಮ ಮಾತಿಗೆ ಸಮಾನವಾದ ಮತ್ತೊಂದು ಮಾತಿಲ್ಲ ಅಂತ ಆಚಾರ್ಯರೇ ಹೇಳಿದ್ದಾರೆ. ಅಂಥ ದಿವ್ಯವಾದ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಅದು ಹೇಗಿದೆ ಅಂದರೆ ಎರಡು ಬೆಟ್ಟಗಳಿದ್ದಾವಂತೆ, ಒಂದು ನರ ಮತ್ತೊಂದು ನಾರಾಯಣ ಅಂತ. ನರನಾರಾಯಣ ಬೆಟ್ಟಗಳ ಮಧ್ಯದಲ್ಲಿ ಆ ಗಂಗೆ ಹರಿತಾ ಇದ್ದಾಳೆ. ಅದಕ್ಕೆ ನರನಾರಾಯಣ ಕ್ಷೇತ್ರ ಅಂತಲೇನೆ ಹೆಸರು. ಅಲ್ಲಿ ಇವರನ್ನು ಕರೆದುಕೊಂಡು ಹೋಗಿ ವಾಸ ಮಾಡ್ತಾ ಇದ್ದಾನಂತೆ. ಉವಾಸ ನಾರಾಯಣ ಪಾಲಿತಾಯಾಮ್. ಆ ನಾರಾಯಣನೇ ರಕ್ಷಣೆ ಮಾಡುವಂಥ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಗೃಹಾಶ್ರಮೇಣೈವ ವನೇ ನಿವಾಸಂ ಕುರ್ವನ್ ಸ ಭೋಗಾನ್ ಬುಭುಜೇ ತಪಶ್ಚಾ ಚಕ್ರೇ ಮುನೀಂದ್ರೈಃ ಸಹಿತೋ ಜಗತ್ಪತಿಂ ರಮಾಪತಿಂ ಭಕ್ತಿಯುತೋಭಿಪೂಜಯನ್. ಅಲ್ಲೇನೆ ಗೃಹಸ್ಥಾಶ್ರಮವನ್ನು ಕೂಡ ಚೆನ್ನಾಗಿ ಪಾಲನೆ ಮಾಡಿಕೊಂಡು ಅಲ್ಲೇ ಋಷಿಗಳ ಸೇವೆಗಳನ್ನು ಮಾಡಿಕೊಂಡು ಜಗತ್ಪತಿಯಾದಂಥ ಭಗವಂತನ ಸೇವೆಯನ್ನು ಮಾಡಿಕೊಂಡು ತಪಸ್ಸನ್ನೂ ಮಾಡಿಕೊಂಡು ಅಲ್ಲೇ ವಾಸ ಮಾಡುತ್ತಾ ಇದ್ದಂತೆ ಪಾಂಡುರಾಜ. ಒಂದು ಸಂದರ್ಭ ಆ ಪಾಂಡುರಾಜನಿಗೆ ಅನ್ನಿಸ್ತಂತೆ, ಭಾಳ ದಿವಸ ಆಗಿದೆ ಬೇಟೆ ಆಡೇ ಇಲ್ಲ, ಒಂದು ದಿವಸ ಬೇಟೆ ಆಡಬೇಕು ಅಂತ ಅನ್ನಿಸ್ತಂತೆ. ತಪಸ್ಸು ಮಾಡಿ ಮಾಡಿ ಸಾಕಾಗಿತ್ತು, ಒಮ್ಮೆ ಬೇಟೆ ಆಡಬೇಕು ಅಂತ ಅನ್ನಿಸಿ. ಸಕಾಮತೋ ಹರಿಣತ್ವಂ ಪ್ರಪನ್ನಂ ದೈವಾದೃಶಿಂ ಗ್ರಾಮ್ಯ ಕರ್ಮಾನುಶಕ್ತಂ ವಿದ್ವಾಶಾಪಂ ಪ್ರಾಪ ತಸ್ಮಾತ್ ಸ್ತ್ರೀಯಾಯುಂಗ ಮರಿಷ್ಯಸೀತ್ಯೇವ ಬಭೂವಚಾರ್ಥ. ಅಲ್ಲೇನೆ ಒಬ್ಬ ಋಷಿಗಳಂತೆ, ಋಷಿಗಳವರ ಹೆಸರು ಕಿಂದಮ ಅಂತ. ಕಿಂದಮ ಎನ್ನುವಂಥ ಋಷಿಗಳು, ಅವರ ದಂಪತಿಗಳಿಬ್ಬರೂ ಕೂಡ, ಕಿಂದಮ ಋಷಿ ದಂಪತಿಗಳು ಇಬ್ಬರೂ ಕೂಡ ಜಿಂಕೆಯ ವೇಷವನ್ನು ಹಾಕ್ಕೊಂಡಿದ್ರಂತೆ. ಜಿಂಕೆ ವೇಷವನ್ನು ಹಾಕಿಕೊಂಡು ಅವರಿಬ್ಬರೂ ಕೂಡ ಸುರತ ಕ್ರೀಡೆಯಲ್ಲಿದ್ದರಂತೆ. ಆ ಕ್ರೀಡೆಯಲ್ಲಿರುವಾಗ ಅಲ್ಲಿಗೆ ಹೋದಂಥ ಪಾಂಡುರಾಜ
ಯಾವುದೋ ಜಿಂಕೆ ಕಾಣಿಸ್ತಾ ಇದೆ ಅಂತ ಆ ಜಿಂಕೆ ಕಡೆಗೇನೆ ಬಾಣವನ್ನು ಗುರಿ ಇಟ್ಟು ಹೊಡೆದನಂತೆ. ಹೊಡೆದಾಗ ಅಲ್ಲಿ ಇದ್ದದ್ದು ಜಿಂಕೆ ಅಂತ ತಿಳ್ಕೊಂಡಿದ್ದ, ಆದರೆ ಜಿಂಕೆ ಅಲ್ಲ, ಆ ಜಿಂಕೆ ರೂಪದಲ್ಲಿದ್ದಂಥ ಕಿಂದಮ ಋಷಿಗಳು. ಆ ಕಿಂದಮ ಋಷಿಗಳು ಅಂತ ಗೊತ್ತಾಗದೆ ಬಾಣ ಬಿಟ್ಟ. ಕೂಡಲೇ ಆ ಕಿಂದಮ ಋಷಿಗಳೇನೆ ಶಾಪ ಕೊಟ್ರಂತೆ, ನಾನು ನನ್ನ ಹೆಂಡತಿಯೊಂದಿಗೆ ಸಂಘ ಮಾಡುವಾಗ ನನಗೆ ಬಾಣ ಹೊಡೆದಿದ್ದೀಯಾದ್ರಿಂದಾಗಿ ನಿನ್ನ ಜೀವನದಲ್ಲೇ ನಿನಗೆ ಹೆಂಡತಿ ಸಂಘ ಇಲ್ಲದಂತೆ ಆಗಲಿ ಅಂತ ಶಾಪ ಕೊಟ್ಟು, ಅಕಸ್ಮಾತ್ ನನ್ನ ಮಾತನ್ನು ಮೀರಿ ಏನಾದರೂ ಕೂಡ ನೀನು ನಿನ್ನ ಹೆಂಡತಿಯೊಂದಿಗೆ ಸಂಘ ಮಾಡಿದರೆ ನಿನ್ನ ತಲೆ ಸಾವಿರ ಹೋಳಾಗಲಿ ಅಂತ ಬೇರೆ ಶಾಪ ಕೊಟ್ಟನಂತೆ. ಏನು ಮಾಡೋದು, ಇನ್ನು ಮುಂದೆ ಸಂತಾನವೇ ಇಲ್ಲ ಅವನಿಗೆ. ಇಂಥ ಸ್ಥಿತಿ ಬಂದು ಹೋಯಿತು. ನಿಶಿಷ್ಣುರುಕ್ತ ಪೃತಯಾಸ ನೀತಿ ಪ್ರಣಾಮ ಪೂರ್ವಂ ನ್ಯವಸತ್ತ ತೈವ ತಾಭ್ಯಾಂ ಸಮೇತ ಶ್ರತ ಶುಂಗ ಪರ್ವತೆ ನಾರಾಯಣಸ್ಯಾಶ್ರಮ ಮಧ್ಯಗೇ ಪುರಃ. ಅಲ್ಲಿ ಇಷ್ಟು ನಡೆದು ಹೋಗಿದೆ ಘಟನೆ. ಈ ಘಟನೆ ನಡೆದಾಗಲೇನೆ ಏನು ಮಾಡೋದು, ಕುಂತಿ ಹತ್ರ ಬಂದು ಎಲ್ಲ ಹೇಳ್ಕೊಂಡಂತೆ. ಹೀಗಾಯಿತು, ತಪೋನಿತಾಂತಂ ಸಚಕಾರ ತಾಭ್ಯಾಂ ಸಮನ್ವಿತ ಕೃಷ್ಣ ಪತಾಂ ಪದಾಂಬುಜಾಶ್ರಯ. ಕುಂತಿ ಮಾದ್ರಿ ಇಬ್ಬರಿಗೂ ಕೂಡ ಸೇರಿಸಿಕೊಂಡು, ನನಗೆ ಇನ್ನು ಸಂತಾನ ಭಾಗ್ಯ ಇಲ್ಲ, ಹೀಗೆ ಶಾಪ ಬಂದಿದೆ ನನಗೆ, ಏನು ಮಾಡೋದು ಅಂತ ಹೀಗೆಲ್ಲ ಮಾತಾಡ್ತಾ ಇದ್ದಂತೆ. ನೋಡಿ, ಆಚಾರ್ಯರು ಅದಕ್ಕೆ ಹೇಳಿದ್ದು, ಮಧ್ವಾಚಾರ್ಯರು ಹೀಗೆ ಮಾತಾಡ್ತಾ ಇದ್ದಾರೆ ಅನ್ನುವಾಗಲೇನೆ ಇನ್ನೊಂದು ಕಡೆಗೆ ಏನು ಪ್ರಸಂಗ ನಡೀತಾ ಇತ್ತು ಅಂತ ಹೇಳ್ತಾರೆ. ಈ ಕಾಲದಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇತ್ತು, ಅದಕ್ಕೆ ಆ ಕಾಲ ಅನ್ನೋದನ್ನು ಸೂಚನೆ ಮಾಡಲಿಕ್ಕೇನೆ ಮಧ್ವಾಚಾರ್ಯರು ಆ ಶಬ್ದವನ್ನೇ ಹಾಕ್ತಾರೆ. ಏತಸ್ಮಿನ್ನೇವ ಕಾಲೇ ಕಮಲ ಭವ ಶಿವಾಗ್ರೇಸರಾ ಶಕ್ರ ಪೂರ್ವಾಹ ಭೂಮ್ಯಾ ಪಾಪಾತ್ಮ ದೈತ್ಯೈ ಭುವಿಕೃತ ನಿಲಯೈ ಆಕ್ರಮಂ ಚಾಸಹಂತ್ಯ ಈಯುರ್ದೇವಾದಿದೇವಂ ಶರಣಮಜಗುರುಂ ಪೂರ್ಣ ಷಾಡ್ಗುಣ್ಯ ಮೂರ್ತಿಂ ಕ್ಷೀರಾಬ್ಧೌ ನಾಗಭೋಗೇ ಶಯಿತಮನುಪಮಾನಂದ ಸಂದೋಹ ದೇಹಂ. ಆ ಭಗವಂತನನ್ನ ಎಲ್ಲ ದೇವತೆಗಳು ಕೂಡ ಸ್ತೋತ್ರ ಮಾಡ್ತಾ ಇದ್ದಾರೆ ಅಂತ. ಕ್ಷೀರಾಬ್ಧೌ, ಕ್ಷೀರ ಸಮುದ್ರಕ್ಕೆ ಹೋಗಿ ಏತಸ್ಮಿನ್ನೇವ ಕಾಲೆ ಅಂತಾರೆ ಮಧ್ವಾಚಾರ್ಯ. ಇಲ್ಲಿ ಈ ಘಟನೆ ನಡೀತಾ ಇರುವ ಕಾಲದಲ್ಲೇನೆ ಅಲ್ಲಿ ಪ್ರಾರ್ಥನೆ ಮಾಡಿದ್ರು, ಯಾವ ಯಾವ ಕಾಲದಲ್ಲಿ ಏನೇನು ನಡೆದಿದೆ, ಎಲ್ಲೆಲ್ಲಿ ಏನೇನು ನಡೆದಿದೆ ಅಂತ ಯಾವುದನ್ನೂ ಬಿಡದೇನೆ ಅದರ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಏತಸ್ಮಿನ್ನೇವ ಕಾಲೆ, ಈ ಸಂದರ್ಭದಲ್ಲೇ ಚತುರ್ಮುಖ ಬ್ರಹ್ಮದೇವರೇ ಮೊದಲಾದಂಥ ಎಲ್ಲ ದೇವತೆಗಳು ಕಮಲಾಭವ ಶಿವಾಗ್ರೇಸರಾಹ ಶಕ್ರಪೂರ್ವಾಹ ಅಂತ ಎಲ್ಲ ದೇವತೆಗಳು ಕೂಡ ಭಗವಂತನ ಬಳಿಗೆ ಕ್ಷೀರ ಸಮುದ್ರಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ. ಭಗವಂತ ಭೂಮ್ಯ ಪಾಪಾತ್ಮ ದೈತ್ಯೈಹಿ ಭುವಿಕೃತ ನಿಲಯೈಹಿ, ಈ ಭೂಮಂಡಲದಲ್ಲಿ ಎಲ್ಲ ದೈತ್ಯರು ಅವತಾರ ಮಾಡ್ತಾ ಇದ್ದಾರೆ, ಆ ದೈತ್ಯರೆಲ್ಲ ಬಂದು ಆಕ್ರಮಣ ಮಾಡಿದ್ರಿಂದಾಗಿ ಭೂದೇವಿಗೆ ಸಹಿಸ್ಲಿಕ್ಕೆ ಆಗ್ತಾ ಇಲ್ಲ, ಅವರೆಲ್ಲರ ಸಂಹಾರ ನಡೀಬೇಕು, ಅವರ ಭೂಭಾರ ಹರಣ ಆಗಬೇಕು, ಅದಕ್ಕೆ ಭಗವಂತ ನೀನು ಅವತಾರ ಮಾಡಬೇಕು ಅಂತ ಅವನನ್ನು ಪ್ರಾರ್ಥನೆ ಮಾಡಲಿಕ್ಕೆ ಬಂದಿದ್ದಾರಂತೆ. ನೋಡಿ ಎಂಥ ವಿಚಿತ್ರ ಅಂದರೆ, ಏಕಾದಶಿ ದಿವಸ ಸ್ವಲ್ಪವಾದರೂ ಕೂಡ ಭಾಗವತ ಕೇಳಬೇಕು ಅಂತ ಹೇಳ್ತಾರೆ. ಅದು ಯಾವ ರೀತಿ, ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ಅಂತ ಹೇಳಿದ್ದಾರೆ. ಭಾಗವತ ಕೇಳು, ನಿತ್ಯಂ ಭಾಗವತೋದ್ಭವಂ ಅಂತ. ಅದರಲ್ಲೂ ವಿಶೇಷ ಏಕಾದಶಿ, ನಮಗೆ ಅನಾಯಾಸವಾಗಿ ಗೊತ್ತಿಲ್ಲದೇನೆ ಏಕಾದಶಿ ದಿವಸವೇನೆ ಆ ಭಾಗವತದ ಭಾಗವೂ ಬರ್ತಾ ಇದೆ. ಭಾಗವತದ ವಿಚಾರವನ್ನೇ ಹೇಳ್ತಾ ಇದ್ದಾರೆ ಮುಂದೆ ಎಲ್ಲವೂ ಕೂಡ. ಆ ಆಚಾರ್ಯರು ಹೇಳುವಾಗ ಹೇಳ್ತಾ ಇದ್ದಾರೆ, ಉಚು ಪರಂ ಪುರುಷ ಮೇನಮನಂತ ಶಕ್ತಿಂ ಸೂಕ್ತೇನ ತೇಬ್ಜಜ ಮುಖ ಅಪಿ ಪೌರುಷೇಣ ಸ್ತುತ್ವಾದರಾ ಸುರವರ ಕ್ರಮಣಾತ್ ಪರೇಶ ಖಿನ್ನಾಯತೋತಿ ವಿಮುಖಾಸ್ತವತೇತಿ ಪಾಪಾಹ. ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡುವಾಗ ಭಗವಂತ ಹೇಳಿದಂತೆ, ನಾವೇನಾದರೂ ಮೀಟಿಂಗ್ ಮಾಡೋದು ಅಂತಿದ್ರೆ ಇಲ್ಲೆಲ್ಲ ಮೀಟಿಂಗ್ ಮಾಡೋದು ಬೇಡ, ನಾವು ಸ್ವಲ್ಪ ಮುಂದೆ ಹೋಗೋಣ ಅಂತ ಹೇಳಿದನಂತೆ. ಎಲ್ಲಿ ಹೋಗಬೇಕು ಅಂತ ಕೇಳಿದರೆ ಅದಕ್ಕೆ ಭಗವಂತನೇ ಆಜ್ಞೆ ಮಾಡಿದಂತೆ, ಇಲ್ಲಿಂದ ಮುಂದೆ ಮೇರು ಶಿಖರ ಇದೆ ಅಲ್ವಾ, ಆ ಮೇರು ಶಿಖರದಲ್ಲಿ ನಾವೆಲ್ಲ ಸೇರೋಣ ಅಂತ ಹೇಳಿದಂತೆ ಭಗವಂತ. ಎಲ್ಲ ದೇವತೆಗಳಿಗೆ ಆಹ್ವಾನ ಕೊಡಿ ಅಂತ ಹೇಳಿದ ಭಗವಂತ. ಹೀಗೆ ಆಹ್ವಾನ ಕೊಡಿ ಅಂತ ಹೇಳಿ ಎಲ್ಲ ದೇವತೆಗಳನ್ನು ಕೂಡ ಕರೆಸ್ತಾ ಇದ್ದಾನಂತೆ ಭಗವಂತ. ಎಲ್ಲ ದೇವತೆಗಳನ್ನು ಕರೆಸಿ ಆ ಸಂದರ್ಭದಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ಎಲ್ಲರೂ ಬಂದಾಗ ಯಾಕೆ ಭಗವಂತ ಇಲ್ಲೇ ಮಾತಾಡ್ಬೋದಿತ್ತು, ಕ್ಷೀರ ಸಮುದ್ರದಲ್ಲೇನೆ ಮಾತಾಡಿ ಎಲ್ಲ ಕೆಲಸ ಮಾಡಿ ಕಳಿಸ್ಬೋದಿತ್ತು, ಯಾಕೆ ಹಾಗೆ ಮಾಡಿದ ಅಂದರೆ ಆಚಾರ್ಯರು ಅಲ್ಲೂ ನಿರ್ಣಯವನ್ನು ಕೊಡ್ತಾರೆ. ಎಷ್ಟು ನಿರ್ಣಯಗಳು ನೋಡಿ, ಚತುರ್ಮುಖ ಬ್ರಹ್ಮದೇವರು ದೇವತೆಗಳು ಅಂತ ಹೇಳಿದರೆ ಆ ದೇವತೆಗಳಿಗೆ ಒಂದೇ ರೂಪ ಇರೋದಿಲ್ಲ, ಅನಂತ ರೂಪಗಳು, ಅನೇಕ ರೂಪಗಳಿರ್ತಾವಂತೆ. ದೇವತೆಗಳಿರೋದು 30 ಕೋಟಿ ದೇವತೆ, 33 ಕೋಟಿ ದೇವತೆಗಳಿದ್ದಾರೆ.
ಅದರಲ್ಲೂ ಪ್ರತ್ಯೇಕವಾಗಿ ಒಬ್ಬೊಬ್ಬ ದೇವತೆಗಳಿಗೂ ಕೂಡ ಬೇರೆ ಬೇರೆ ನಿಯಾಮಕಗಳಾಗಿ ಅಲ್ಲಲ್ಲಲ್ಲಲ್ಲಿ ಬೇರೆ ಬೇರೆ ರೂಪಗಳಿರ್ತಾವಂತೆ. ಉದಾಹರಣೆಗೆ ಹೇಳಬೇಕು ಅಂದರೆ ವಾಯುದೇವರಿಗೇನೆ 3 ಕೋಟಿ ರೂಪಗಳಿದ್ದಾವಂತೆ. ವಾಯುದೇವರಂತೆ 3 ಕೋಟಿ, ಅಷ್ಟು ರೂಪಗಳು ಬರೀ ವಾಯುದೇವರಿಗೊಬ್ಬರಿಗೇ ಇದೆ ಅಂತ. ಹಾಗೆ ಎಲ್ಲ ದೇವತೆಗಳಿಗೂ ಇರ್ತದೆ. ಹಾಗೆ ಚತುರ್ಮುಖ ಬ್ರಹ್ಮದೇವರಿಗೂ ಕೂಡ ಒಂದು ರೂಪ, ಅನೇಕ ರೂಪಗಳಿದ್ದು ಆ ಒಂದು ರೂಪದಿಂದ ಮೇರು ಪರ್ವತದಲ್ಲಿ ನಿರಂತರವಾಗಿ ಭಗವಂತನ ತಪಸ್ಸನ್ನು ಮಾಡ್ತಾನೇ ಇದ್ರಂತೆ ಚತುರ್ಮುಖ ಬ್ರಹ್ಮದೇವರು. ಅಲ್ಲಿ ಇರುವಂಥ ಚತುರ್ಮುಖ ಬ್ರಹ್ಮದೇವರ ತಪಸ್ಸು ಬಹಳ ಆಗಿತ್ತು. ಅದಕ್ಕೆ ಚತುರ್ಮುಖ ಬ್ರಹ್ಮದೇವರಿಗೆ ಹೋಗಿ ವರವನ್ನು ಕೊಡಬೇಕು, ಅದಕ್ಕೋಸ್ಕರವಾಗಿ ಇಷ್ಟು ತಪಸ್ಸು ಮಾಡಿದ್ರಿಂದ ಈ ವರವನ್ನು ಕೊಡ್ತಾ ಇದ್ದೇನೆ ಅಂತ ಜಗತ್ತಿಗೆ ತಿಳಿಸಬೇಕು, ದೇವತೆಗಳಿಗೆ ತಿಳಿಸಬೇಕು. ಅದಕ್ಕೋಸ್ಕರ ಚತುರ್ಮುಖ ಬ್ರಹ್ಮದೇವರು ಒಂದು ರೂಪದಿಂದ ಕ್ಷೀರ ಸಮುದ್ರಕ್ಕೆ ಬಂದು ಪ್ರಾರ್ಥನೆ ಮಾಡಿದ್ದಾರೆ, ಭಗವಂತ ನೀನು ಅವತಾರ ಮಾಡಬೇಕು ಅಂತ. ಅದಕ್ಕೆ ಇಲ್ಲಿ ಬೇಡ ಮೀಟಿಂಗನ್ನು ಮಾಡೋದು, ಅಲ್ಲಿ ಹೋಗೋಣ ಅಂತ ಹೇಳಿದೆ. ಯಾಕೆ ಅಂದರೆ ಅಲ್ಲಿ ಇನ್ನೊಂದು ರೂಪದಿಂದ ಚತುರ್ಮುಖ ಬ್ರಹ್ಮದೇವರು ಇದ್ರು, ತಪಸ್ಸು ಮಾಡ್ತಾ ಇದ್ರು. ಅವರಿಗೆ ವರ ಕೊಡಬೇಕು ಅನ್ನೋದಕ್ಕೋಸ್ಕರವಾಗಿ ಇಲ್ಲಿಂದ ಆ ಮೇರು ಪರ್ವತದ ತನಕಲ್ಲೂ ಕೂಡ ಕರೆದುಕೊಂಡು ಹೋಗಿದ್ದಾನಂತೆ ಭಗವಂತ. ಹೋಗಿ ಅಲ್ಲೇ ಭಗವಂತ ಹೇಳಿದ್ದಂತೆ ಎಲ್ಲ ಚತುರ್ಮುಖ ಬ್ರಹ್ಮದೇವರಿಗೆ ಹೇಳಿದ ಎಲ್ಲ ವಿಚಾರವನ್ನು ಅಲ್ಲಿ ತಾರತಮ್ಯಕ್ಕೆ ಅನುಗುಣವಾಗಿ ಅಂತ ಹೇಳುತ್ತಾರೆ. ಅಲ್ಲಿ ಚತುರ್ಮುಖ ಬ್ರಹ್ಮದೇವರಿಗೆ ಮಾತನಾಡುವಾಗ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲಂತೆ ಭಗವಂತ. ಭಗವಂತ ಕಣ್ಣಿಗೆ ಕಾಣಿಸ್ತಿಲ್ಲ, ಲಕ್ಷ್ಮೀದೇವಿಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಂತೆ. ಚತುರ್ಮುಖ ಬ್ರಹ್ಮದೇವರಿಗೆ ಭಗವಂತನ ಮಾತು ಮಾತ್ರ ಕೇಳಿಸ್ತಿತ್ತಂತೆ, ಇನ್ನು ಉಳಿದ ದೇವತೆಗಳಿಗೆ ಅದೂ ಇಲ್ಲ, ಚತುರ್ಮುಖ ಬ್ರಹ್ಮದೇವರು ಹೇಳಿದ್ದು ಮಾತ್ರ ಅರ್ಥ ಆಗ್ತಿತ್ತಷ್ಟೆ. ಹಾಗೆ ಅಂದರೆ ತಾರತಮ್ಯಕ್ಕೆ ಅನುಗುಣವಾಗಿ ಇತ್ತಂತೆ. ಲಕ್ಷ್ಮೀದೇವಿ ಕಣ್ಣಿಗೂ ಕಾಣಿಸ್ತಾ ಇದ್ದ, ಕಿವಿಗೂ ಕೇಳಿಸ್ತಾ ಇತ್ತು. ಈಗ ಇನ್ನು ಚತುರ್ಮುಖ ಬ್ರಹ್ಮದೇವರಿಗಾಗುವಾಗ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಕಿವಿಗೆ ಮಾತ್ರ ಅವನ ಮಾತು ಕೇಳಿಸ್ತಾ ಇದೆ ಭಗವಂತನದ್ದು. ಇಷ್ಟು ವ್ಯವಹಾರಗಳು ನಡೀತಾ ಇದೆ ಅಂತ. ಇದು ನಡೆಯುವಾಗ ಆಗ ಚತುರ್ಮುಖ ಬ್ರಹ್ಮದೇವರು ಪ್ರಾರ್ಥನೆ ಮಾಡಿದರು, ಭಗವಂತ ಅವತಾರ ಮಾಡಬೇಕು ಅಂತ ಕೇಳಿದಾಗ ಆಗ ಭಗವಂತ ಹೇಳಿದಂತೆ, ನಾನು ಅವತಾರ ಮಾಡ್ತೇನೆ, ಇನ್ನೇನು ಕೆಲವೇ ದಿನಗಳಲ್ಲಿ ನನ್ನ ಅವತಾರದಿಂದಾಗಿ ಎಲ್ಲ ರಾಕ್ಷಸರ ಮಾರಣ ಹೋಮ ನಡೀತದೆ, ಆದರೆ ಅದಕ್ಕಿಂತ ಮೊದಲು ನನ್ನ ಸೇವೆಗಾಗಿ ನೀವೆಲ್ಲ ಅವತಾರ ಮಾಡಬೇಕು ಅಂತ ಭಗವಂತನೇ ಆಜ್ಞೆ ಮಾಡಿದ್ದಂತೆ. ನಾನು ಅವತಾರ ಮಾಡಿದಾಗ ನನ್ನ ಸೇವೆ ಮಾಡಲಿಕ್ಕೆ ಅಂತ ನೀವು ಬರಬೇಕು ಅಂತ. ಅದಕ್ಕೆ ಸರಿ, ಯಾರ್ಯಾರು ಎಲ್ಲಿ ಅವತಾರ ಮಾಡಬೇಕು ಅಂತ ಕೇಳಿದಾಗ ಭಗವಂತ ಹೇಳಿದ, ಚತುರ್ಮುಖ ಬ್ರಹ್ಮದೇವರೇ ಅದನ್ನೆಲ್ಲ ನಿಮಗೆ ಬಿಟ್ಟಿದ್ದೀನಿ, ನೀವೇ ನೋಡ್ಕೊಳ್ರಿ ಅಂತ ಹೇಳಿದ್ದಂತೆ. ಆಗ ಆ ಚತುರ್ಮುಖ ಬ್ರಹ್ಮದೇವರ ಆಜ್ಞೆಯಿಂದಾಗಿ ಎಲ್ಲರೂ ಅವತಾರ ಮಾಡ್ತಾ ಇದ್ದಾರಂತೆ, ಎಲ್ಲ ದೇವತೆಗಳು ಅವತಾರ ಮಾಡಿದ್ದಾರೆ. ಆ ದೇವತೆಗಳು ಅವತಾರ ಮಾಡುವ ಕಾಲದಲ್ಲೇನೆ ಕೆಲವು ರಾಕ್ಷಸರು ಅವತಾರ ಮಾಡಿದ್ರು, ಕೆಲವು ರಾಕ್ಷಸರೆಲ್ಲ ಹುಟ್ಟಿದ್ದಾರಂತೆ. ಯಾರ್ಯಾರು ಆ ರಾಕ್ಷಸರು ಅಂತ ಕೇಳಿದರೆ ಅವರನ್ನೆಲ್ಲ ಹೇಳ್ತಾ ಇದ್ದಾರೆ. ಯ ಉಗ್ರಸೇನ ಸುರಗಾಯಕ ಸಹ ಜಾತೋ ಯದುಶ್ವೇವ ತಥಾಭಿಧೇಯ ತವೈವ ಸೇವಾರ್ಥಮುಷ್ಯ ಪುತ್ರೋ ಜಾತೋ ಸುರಕ್ಕಾಲ ನೇಮಿಸ ಈಶಃ. ಒಬ್ಬ ಉಗ್ರಸೇನ ಅಂತ ಒಬ್ಬ ರಾಜ ಇದ್ದಾನೆ. ಅವನು ಯಾರು ಅಂದರೆ ದೇವತೆಗಳಲ್ಲಿ ಗಾಯಕರು ಅಂತಿರ್ತಾರಂತೆ, ಗಾಯನ ಮಾಡುವಂಥ ದೇವತೆಗಳು ಅಂತಿರ್ತಾರೆ. ಆ ಗಾಯನ ಮಾಡುವಂಥ ದೇವತೆಗಳಲ್ಲಿ ಇವನೂ ಒಬ್ಬ ಅಂತ ಹೇಳ್ತಾರೆ, ಉಗ್ರಸೇನ ಅಂತ. ದೇವಲೋಕದಲ್ಲಿ ಅವನಿಗೆ ಉಗ್ರಸೇನ ಅಂತ ಹೆಸರು. ಈಗ ಅವತಾರ ಮಾಡಿದ್ದಾನಲ್ಲ, ಆಗಲೂ ಕೂಡ ಅವನಿಗೆ ಉಗ್ರಸೇನ ಅಂತಲೇ ಹೆಸರಂತೆ. ಮಥುರಾಪಟ್ಟಣದ ಒಡೆಯನಾಗಿದ್ದಂತೆ ಅವನು, ಉಗ್ರಸೇನ ಅಂತ. ಅವನು ಅವತಾರ ಮಾಡಿದ್ದಾನಂತೆ ಯದುವಂಶದಲ್ಲಿ. ಆ ವಂಶದಲ್ಲಿ ಅದೇ ಹೆಸರಿನಿಂದ ಅವತಾರ ಮಾಡಿದಾಗ ಅವನಿಗೆ ಮಗನಾಗಿ ಕಾಲನೇಮಿ ಎನ್ನುವಂಥ ರಾಕ್ಷಸ ಕಂಸನಾಗಿ ಹುಟ್ಟಿದ್ದಾನಂತೆ. ಈ ಉಗ್ರಸೇನನ ಮಗನೇ ಕಂಸ, ಕಂಸನಾಗಿ ಹುಟ್ಟಿದ್ದಾನೆ. ಆ ಕಂಸನಿಗೋ ಎಂಥ ರೀತಿ ಅಂದರೆ, ಆ ಜನ್ಮದಿಂದ ಹುಟ್ಟಿದಾಗಲಿಂದಲೂ ಕೂಡ, ಜನ್ಮತಃ ಹುಟ್ಟಿದಾಗಲಿಂದಲೂ ಕೂಡ ಕೃಷ್ಣನ ದ್ವೇಷವನ್ನೇ ಮಾಡಿ ಬದುಕಿದ್ದಾನಂತವನು. ಅಂಥ ಜನ್ಮ ಅವನದ್ದು ಅಂತಾರೆ. ಕೃಷ್ಣನ ದ್ವೇಷ ಅಂದರೆ ಹರಿದ್ವೇಷ ಅಂದರೆ ದ್ವೇಷ, ಅಷ್ಟು ದ್ವೇಷ ಮಾಡ್ತಾ ಇದ್ದಂತೆ ಅವನು. ಯಸ್ತ್ವತ್ ಪ್ರಿಯಾರ್ಥಂ ನ ಹತೋ ಹಿ ವಾಯುನ ಭವತ್ ಪ್ರಸಾದಾತ್ ಪರಮೀಶಿತಾಪಿ ಸಯೇಷ ಭೋಜೇಶು ಪುನಶ್ಚ ಜಾತೋ ವೈರಾ ವರಾದುಮೇಶಸ್ಯ ಪರೈರಜೇಯ. ಬೇರೆ ಯಾರು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅವನನ್ನು. ವೈರಾದ ಉಮೇಶಸ್ಯ, ಉಮೇಶ ಅಂದರೆ ರುದ್ರದೇವರು, ರುದ್ರದೇವರ ಅಜೇಯತ್ವ ವರ ಇದೆ ಅವನಿಗೆ. ಆದರೆ ಹಿಂದೆನೇ ಕಾಲನೇಮಿ ಆಗಿದ್ದಾಗ ಅವನನ್ನು ಕೊಲ್ಲಿಕ್ಕೆ ಅಂತ ಒಂದು ಪ್ರಸಂಗ ಬಂದಿತ್ತು ವಾಯುದೇವರಿಗೆ. ಆದರೂ ಇವನು ಯಾರ ಕೈಗೆ ಸಿಕ್ಕು ಸಾಯಬೇಕು, ಕೃಷ್ಣನ ಕೈಗೆ ಸಿಗಬೇಕು, ಅವನಿಂದಲೇ ಹತನಾಗಬೇಕು ಅನ್ನೋದಕ್ಕೋಸ್ಕರ ವಾಯುದೇವರು ಬಿಟ್ಟಿದ್ರಂತಷ್ಟೆ. ಸ ಔಗ್ರಸೇನ ಜನಿತೋ ಸುರೇಣ ಕ್ಷೇತ್ರೇ ಹಿ ತದ್ರೂಪದರೇಣ ಮಾಯಯ. ಸರಿ, ಈ ಕಂಸ ಹುಟ್ಟಿದ್ನಲ್ವಾ, ಉಗ್ರಸೇನನ ಮಗ ಹೌದು, ಆದರೆ ಉಗ್ರಸೇನನಿಗೇ ಹುಟ್ಟಿದ ಮಗ ಅಲ್ಲ ಅವನು.
ಯಾಕೆ ಅಂದರೆ ಅವನು ಜನ್ಮದಿಂದಲೇ ಕೃಷ್ಣನ ದ್ವೇಷ ಮಾಡ್ತಾ ಇದ್ನಲ್ಲ, ಹುಟ್ಟಿನಿಂದಲೇ ಕೃಷ್ಣನ ದ್ವೇಷ ಮಾಡುತ್ತಿದ್ದ ಅಂದರೆ ಅವನ ಜನ್ಮ ಎನ್ನುವುದು ಹೇಗಿತ್ತು ಅಂತ ಅರ್ಥ ಮಾಡಿಕೊಳ್ಳ್ರಿ ಅಂತಾರೆ. ಉಗ್ರಸೇನನ ಮಗ ಹೌದು, ಆದರೆ ಉಗ್ರಸೇನನಿಗೆ ಹುಟ್ಟಿದ ಮಗ ಅಲ್ಲ ಅಂತೆ. ಮತ್ತೆ ಹೇಗೆ ಹುಟ್ಟಿದ್ದ ಹಾಗೆ ಅವನು ಅಂತ ಕೇಳಿದರೆ, ಗಂಧರ್ವಜೇನ ದ್ರಮಿಲೇನ ನಾಮ್ನ ಕಂಸೋಜಿತೋ ಏನ ವರಾಚೀಪತಿ. ಅವನು ಹುಟ್ಟಿದ್ದ ಹಾಗೆ ಅಂದರೆ ಈ ಉಗ್ರಸೇನನ ಹೆಂಡತಿ ಇದ್ದಂತೆ. ಆ ಉಗ್ರಸೇನನ ಹೆಂಡತಿ ಋತುಸ್ನಾತಳಾಗಿರುವಾಗ ಅವಳನ್ನು ಸಂಗ ಮಾಡಿದವನೊಬ್ಬ ದ್ರಮಿಳ ಎನ್ನುವಂಥ ಒಬ್ಬ ರಾಕ್ಷಸ ಅಂತೆ, ಗಂಧರ್ವ ರಾಕ್ಷಸ ಅಂತ. ಆ ಗಂಧರ್ವ ರಾಕ್ಷಸ ಆಗುವಾಗ ಋತುಸ್ನಾತಳಾದಂಥ ಉಗ್ರಸೇನನ ಹೆಂಡತಿಯನ್ನು ಸಂಗ ಮಾಡಿದಂತೆ. ಅದು ಹೇಗೆ, ಅವಳು ಬೇಡ ಅಂದಾಗಲೂ ಕೂಡ ಅದು ಬೇಡ ಅಂದರೆ ಏನು ಗೊತ್ತಿಲ್ಲದಂತೆ ಉಗ್ರಸೇನನ ವೇಷವನ್ನೇ ಹಾಕ್ಕೊಂಡು ಬಂದು ಅವಳ ಸಂಗ ಮಾಡಿದ್ದು. ಅದರಿಂದಾಗಿ ಒಬ್ಬ ಮಗ ಹುಟ್ಟಿದ್ದಂತೆ. ಅವನು ಹುಟ್ಟೋಕ್ಕಿಂತ ಮೊದಲೇನೆ ಅವನಿಗೆ ನಾಮಕರಣ ಬೇರೆ ಮಾಡಿ ಹೋದನಂತೆ. ಇವನು ಇವನು ಯಾರು ದ್ರಮಿಳ, ಆಗಲೇ ಹುಟ್ಟಿದ ನಂತರ ಇವನಿಗೆ ಈ ಹೆಸರಿಡಬೇಕು ಅಂತ ಹೇಳಿ ಆಗಲೇನೆ ಗರ್ಭದಲ್ಲಿ ಇರುವಾಗಲೇನೆ ಅವನಿಗೆ ಕಂಸ ಅಂತ ನಾಮಕರಣ ಮಾಡಿ ಹೋಗಿದ್ದಂತೆ. ಆಮೇಲೆ ಹುಟ್ಟಿದ ನಂತರವೂ ಕೂಡ ಅವನಿಗೆ ಕಂಸ ಅನ್ನುವಂಥ ನಾಮವೇ ಬಂದಿದೆ. ಹೀಗೆ ಕಂಸ ಎನ್ನುವಂಥ ನಾಮದಿಂದಾಗಿ ಅವನು ಹುಟ್ಟಿದ್ದಾನೆ. ಅದರಿಂದ ಅವನು ಹುಟ್ಟೇ ಸರಿ ಇಲ್ಲ, ಆದ್ದರಿಂದ ಹುಟ್ಟಿನಿಂದಲೇ ಕೃಷ್ಣನ ದ್ವೇಷ ಮಾಡುತ್ತಿದ್ದಾನೆ ಅಂತ. ಅದಕ್ಕೆ ಅವನ ಜನ್ಮ ಪ್ರವೃತ್ತಿ ಕೃಷ್ಣ ದ್ವೇಷ ಅಂತ, ಅವನಿಗೆ ಜನ್ಮದಿಂದಲೇ ಕೃಷ್ಣ ದ್ವೇಷ ಎನ್ನುವುದು ಹುಟ್ಟಿತ್ತು ಅವನಿಗೆ ಅಂತ. ಜಿತ್ವಾ ಜಲೇಶಂಚ ಹೃತಾನಿ ಏನ ರತ್ನಾನಿ ಯಕ್ಷಾಶ್ಚ ಜಿತಾಶಿವಸ್ಯ ಕನ್ಯಾವನಾರ್ಥಂ ಮಗದಾದಿಪೇನ ಪ್ರಯೋಜಿತಾಸ್ತೇ ಚ ಹೃತೇ ಬಲೇನ. ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ಹುಟ್ಟಿದ್ದಂತೆ, ಇವನಿಗಿಂತ ಮೊದಲೇ ಸ್ವಲ್ಪ ದಿವಸ ಮೊದಲೇ ಹುಟ್ಟಿದ್ದಂತೆ. ಅವನು ಯಾರು ಅಂದರೆ, ಹಿಂದೆ ಒಬ್ಬ ವಿಪ್ರಚಿತ್ತಿ ಅಂತ ಒಬ್ಬ ರಾಕ್ಷಸ ಇದ್ದ. ಆ ವಿಪ್ರಚಿತ್ತಿ ಎನ್ನುವಂಥ ರಾಕ್ಷಸನೇ ಈಗ ಮತ್ತೆ ಅವತಾರ ಮಾಡಿದ್ದಾನಂತೆ. ಅವನ ಹೆಸರೇನು ಅಂದರೆ, ಅವನಿಗೆ ವಿಶೇಷವಾಗಿ ರುದ್ರದೇವರ ವರ ಇದೆ ಅಂತ. ಅಂಥ ವರ ಇರುವಂಥ ಒಬ್ಬ ವ್ಯಕ್ತಿ ಹುಟ್ಟಿದ್ದಾನೆ, ಅವನ ಹೆಸರೇ ಜರಾಸಂಧ ಅಂತ. ಜರಾಸಂಧ ಅನ್ನೋ ಹೆಸರಿನಿಂದ ಹುಟ್ಟಿದ್ದಾನಂತೆ. ಅವನು ಬೇರೆ ಯಾರೂ ಅಲ್ಲ, ಈ ಯಾವ ಕಂಸ ಇದ್ದಾನೆ ಕಂಸನಿಗೆ ಹೆಣ್ಣು ಕೊಟ್ಟ ಮಾವ ಅಂತೆ ಅವನು ಜರಾಸಂಧ. ಈ ಜರಾಸಂಧನಿಗೆ ಇಬ್ಬರು ಮಕ್ಕಳಿದ್ದರು ಅಂತ, ಇಬ್ಬರು ಮಕ್ಕಳು. ಆ ಇಬ್ಬರು ಮಕ್ಕಳ ಹೆಸರೇ ವಿಚಿತ್ರ, ಒಬ್ಬಳ ಹೆಸರು ಅಸ್ಥಿ ಅಂತ, ಮತ್ತೊಬ್ಬಳ ಹೆಸರು ಪ್ರಾಸ್ತಿ ಅಂತ. ಅಸ್ಥಿ ಪ್ರಾಸ್ತಿ ಅಂತ ಇಬ್ಬರು ಮಕ್ಕಳಿದ್ರಂತೆ. ಆ ಇಬ್ಬರು ಮಕ್ಕಳನ್ನು ವಿವಾಹ ಮಾಡಿಕೊಂಡಿದ್ದು ಕಂಸ, ಅಂದರೆ ಹೆಣ್ಣು ಕೊಟ್ಟ ಮಾವ ಅಂತ. ಅದೇನು ಹೆಣ್ಣು ಕೊಟ್ಟ ಮಾವ ಅಂದರೆ, ಹೆಣ್ಣೇನು ಕೊಡಲಿಲ್ಲ ಅವನು, ಮತ್ತು ಕಂಸನೇ ಮಾಡಿದ್ದಂತ ಆ ರೀತಿ. ಅವನೇನು ಅಂದರೆ, ಕಂಸ ಜರಾಸಂಧನೇ ಮಹಾಬಲಿಷ್ಠ, ಅಂಥ ಬಲಿಷ್ಠನನ್ನು ಎದುರಿಸಿ ಆ ಇಬ್ಬರು ಮಕ್ಕಳನ್ನು, ಜರಾಸಂಧನ ಮಕ್ಕಳನ್ನು ಕಿಡ್ನಾಪ್ ಮಾಡಿ ಎತ್ಕೊಂಡು ಹೋಗಿದ್ದಂತೆ ಈ ಕಂಸ. ಅವನೇ ಅವರನ್ನು ಅಪಹರಣ ಮಾಡಿ ಎತ್ಕೊಂಡು ಹೋಗಿ ಮದುವೆ ಮಾಡಿಕೊಂಡಿದ್ದಂತೆ. ಅದಕ್ಕೆ ಜರಾಸಂಧ ಅವನಿಗಿಂತಲೂ ಬಲಿಷ್ಠ, ಹೋಗಿ ಯುದ್ಧ ಮಾಡ್ಬೋದಿತ್ತು, ನನ್ನ ಮಗಳನ್ನೇ ನೀನು ಎತ್ಕೊಂಡು ಹೋಗಿದ್ದಿ ಅಂತ ಗಲಾಟೆ ಮಾಡ್ಬೋದಿತ್ತು, ಆದರೆ ಹಾಗೆ ಮಾಡಲೇ ಇಲ್ಲಂತೆ ಜರಾಸಂಧ. ಬೇಡ ಅಂತ ಸುಮ್ಮನಾಗ್ಬಿಟ್ನಂತೆ. ಇನ್ನೂ ಸಂತೋಷದಿಂದ ವಿವಾಹ ಮಾಡಿಕೊಂಡ ನಂತರ, ಕಂಸ ವಿವಾಹ ಮಾಡಿಕೊಂಡ ಮೇಲೆ ಸಂತೋಷಪಟ್ಟು ಅವನಿಗೊಂದಷ್ಟು ಆನೆಗಳನ್ನು ಇನ್ನೊಂದು ಮತ್ತೊಂದು ಎಲ್ಲ ದಾನ ಬೇರೆ ಕೊಟ್ಟನಂತೆ. ಅವನಿಗೆ ಸಂತೋಷ ಆಯಿತು ಅಂತ. ಯಾಕೆ ಸಂತೋಷ ಯಾಕಾಯಿತು ಅಂತ ಕೇಳಿದರೆ, ಈ ಜರಾಸಂಧನಿಗೆ ಅಷ್ಟು ಸಮಸ್ಯೆ ಆಗಿತ್ತಂತೆ. ಏನು ಅಸ್ಥಿ ಪ್ರಾಸ್ತಿ ಅಂತ ಇಬ್ಬರು ಮಕ್ಕಳಿದ್ರು, ಅವರ ಕಾಟವನ್ನು ತಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲಂತ ಅವನಿಗೆ. ಅಂತೂ ಕಂಸ ಈ ಕಾಟವನ್ನು ಹೊತ್ಕೊಂಡು ಹೋದ್ನಲ್ಲ ಅಂತ ಸಂತೋಷ ಆಗಿತ್ತಂತೆ. ಆ ಸಂತೋಷದಿಂದ ವರದಕ್ಷಿಣೆ ಅಂತ ಕೊಟ್ಟ ಹೊರತಾಗಿ ಆ ಮಕ್ಕಳನ್ನು ಮಾಡಿಕೊಂಡಿದ್ದು ಸಿಟ್ಟು ಬರಲಿಲ್ಲ, ವರದಕ್ಷಿಣೆ ಅಂತ ಕೊಡಬೇಕು ಅಂತ ಕೊಟ್ಟದ್ದಲ್ಲ, ನನಗೆ ಸಂತೋಷ ಉಂಟು ಮಾಡಿದ್ದಿ ಅಂತ ಕೊಟ್ಟಿದ್ದಾನಂತ ಅವನು. ಅಷ್ಟು ಹಿಂಸೆ ಆಗಿತ್ತು ಅಂತಾರೆ. ಆ ರೀತಿ ಜರಾಸಂಧ ಕಳಿಸಿಕೊಟ್ಟಿದ್ದ. ಇದಾದ ನಂತರ ಇನ್ನೂ ಕೆಲವು ರಾಕ್ಷಸರು ಹುಟ್ಟಿದ್ದಾರಂತೆ. ಹತೌ ಪುರಾಯೌ ಮಧುಕೈಟ ಬಾಕ್ಯೌ ತ್ವಯೈವ ಹಂಸೋ ಡಿಬಿಕಶ್ಚ ಜಾತೌ. ಹಿಂದೆ ಮಧು ಮತ್ತು ಕೈಟಭ ಅಂತ ಇಬ್ಬರು ರಾಕ್ಷಸರು, ಮಧುಕೈಟಭರು ಅಂತ ಕರೀತಾರೆ. ಆ ಮಧುಕೈಟಭರಿಬ್ಬರು ಆಗಬೇಕಾದ್ರೆ ಹಿಂದೆ ವೇದವನ್ನು ಕದಿಲಿಕ್ಕೆ ಹೋಗಿದ್ರಂತೆ. ವೇದವನ್ನು ಕದಿಲಿಕ್ಕೆ ಹೋದಾಗ ಹಯಗ್ರೀವ ರೂಪಿ ಪರಮಾತ್ಮ ಅವರನ್ನು ಸಂಹಾರ ಮಾಡುತ್ತಾನೆ. ಅವರನ್ನು ಅವ್ರಿಗೆ ಹೋದಾಗಲೇನೆ ವೇದವನ್ನು ಕದಿಲಿಕ್ಕೆ ಅಂತ ಹೋದಾಗ ಹಯಗ್ರೀವ ದೇವರ ಜೊತೆಗೆ ಯುದ್ಧ ಮಾಡಬೇಕು ಅಂತ ಹೋಗ್ತಾರೆ. ಯುದ್ಧ ಮಾಡಿದಾಗ ಯುದ್ಧದಲ್ಲಿ ಯುದ್ಧ ಕರೀತಾರೆ ಮೊದಲು ಹಯಗ್ರೀವ ದೇವರನ್ನು. ಯುದ್ಧ ಮಾಡಿದಾಗ ಹಯಗ್ರೀವ ದೇವರ ಎದುರಲ್ಲಿ ಸೋತರು ಇಬ್ಬರೂ ಕೂಡ. ಇರೋ ಒಂದು ಗಾದೆ ಇದೆ ಅಲ್ವ, ಸೋತರು ನೆಲಕ್ಕೆ ಬಿದ್ದರೂ ಕೂಡ ಮೀಸೆ ಮಣ್ಣಾಗಲಿಲ್ಲ ಅಂತಾರಲ್ಲ, ಹಾಗೆ ಇವರು ಸೋತರು ಯುದ್ಧದಲ್ಲಿ. ಸೋತ ನಂತರ ಹೇಳಿದ್ರಂತೆ, ನಾವೇನು ಯುದ್ಧದಲ್ಲಿ ಸೋತದ್ದಲ್ಲ, ನಿನ್ನ ಬಲ ಎಷ್ಟಿದೆ ಅಂತ ಪರೀಕ್ಷೆ ಮಾಡಲಿಕ್ಕೆ ಬಂದದ್ದು ಅಂದ್ರಂತೆ. ನಿನ್ನ ಬಲ ಹೇಗಿದೆ ನೋಡಬೇಕು ಅಂತಿತ್ತು, ಅಷ್ಟೇ ಬಂದಿದ್ದು, ನಾವೇನು ಸೋತೀವಿ ಅಂತ ತಿಳ್ಕೋಬೇಡ ಅಂದಂತೆ ಆ ರಾಕ್ಷಸರಿಬ್ಬರು ಕೂಡ. ಅದಕ್ಕೆ ಸರಿ ಆಯಿತು,
ನಿನಗೆ ಇಷ್ಟು ಯುದ್ಧ ಮಾಡಿದ್ರಿಂದ ನಮ್ಮ ಜೊತೆಗೆ ನಿನಗೆ ನಾವು ವರ ಕೊಡಬೇಕು ಅಂತಿದ್ದೀವಿ, ಏನಾದರೂ ವರ ಬೇಕಾದ್ರೆ ಕೇಳು ಅಂದ್ರೆ ಹೈಗ್ರೀವ ದೇವರಿಗೇನೆ ವರ ಕೇಳುತ್ತಾ ಇದ್ದಾರೆ, ವರ ಕೊಡ್ತೀವಿ ಅಂತ ಹೇಳ್ತಿದ್ದಾರಂತೆ ಮಧುಕೈಟಬರಿಬ್ಬರು ಕೂಡ ಹೈಗ್ರೀವ ದೇವರಿಗೆ. ಅವನನ್ನು ಹೇಳುವಾಗಲೇನೆ ಹೇಳ್ತಾರೆ ವರದೇಶ ವರಪ್ರದಂ ಅಂತ ಹೇಳ್ತಾರೆ, ಎಲ್ಲರಿಗೂ ಕೂಡ ವರಪ್ರದ ಅವನು, ಅವನಿಗೆ ನಾವು ವರ ಕೊಡ್ತೇವೆ ಅಂತ ಹೇಳಿದ್ರಂತೆ ಮಧು ಮತ್ತು ಕೈಟಬರಿಬ್ಬರು ಕೂಡ ಭಗವಂತನಿಗೆ. ಅದಕ್ಕೆ ಭಗವಂತ ಉಪಾಯ ಮಾಡಿ ಹೇಳಿದಂತೆ, ನೀವು ವರ ಕೊಡೋದು ಸತ್ಯನಾ ಅಂತ ಕೇಳಿದ್ನು. ಸತ್ಯ ಅಂದ್ರೆ ಅದಕ್ಕೆ ಹಾಗಾದ್ರೆ ವರ ಹೇಗೂ ಕೊಡ್ತೀನಿ ಅಂತ ಹೇಳ್ತಿದ್ದೀರಿ, ಒಳ್ಳೆ ವರವನ್ನು ಕೇಳಬೇಕು ಅನಿಸಿದೆ, ಕೊಡ್ತೀರಾ? ಸರಿ ಕೊಡ್ತೀವಿ, ಏನಿಲ್ಲ ನನ್ನ ಕೈಯಲ್ಲಿ ನೀವು ಸಾಯಬೇಕು ಅಂತ ಕೇಳಿದಂತೆ. ನನ್ನ ಕೈಯಲ್ಲಿ ನೀವು ಸಾಯಬೇಕು ಅಂಥ ವರ ಕೊಡು ಅಂತ ಕೇಳಿದ್ನು. ಎಂಥ ಭಗವಂತನ ಅದ್ಭುತ! ಯಾಕೆ ಅಂದರೆ ಅವರೇ ಅನ್ಕೊಂಡಿರ್ತಾರೆ, ಹೇಳ್ತಾರಲ್ಲ ಕನ್ನಡದಲ್ಲಿ ಗಾದೆಗಳಿದ್ದಾವೆ ಕೆಲವೆಲ್ಲ, ನೀವು ಚಾಪೆ ಅಂದರೆ ನಾವು ರಂಗೋಲಿ ಅಂತಿರ್ತಾರೆ. ಹಾಗೆ ಭಗವಂತ ಅವನು ಏನಾದರೂ ವರ ಕೇಳು ಅಂದರೆ ಅದಕ್ಕೆ ಭಗವಂತ ಹೇಳಿದಂತೆ ನಿಮ್ಮನ್ನು ಕೊಲ್ಲುವಂಥ ವರವನ್ನು ಕೊಡು ಅಂತ. ಅಂತೂ ಆ ವರವನ್ನು ಕೊಟ್ಟರು, ಅವರೇ ಕೊಟ್ಟುಕೊಂಡು ಅವರೇ ಈಗ ಮುಂದೆ ಭಗವಂತ ಕೃಷ್ಣನಾಗಿ ಅವತಾರ ಮಾಡುವ ಕಾಲದಲ್ಲಿ ಮಧು ಮತ್ತು ಕೈಟಭ ಇವರಿಬ್ಬರೇನೆ ಹಂಸ ಮತ್ತು ಡಿಬಿಕಾ ಎನ್ನುವಂಥ ಇಬ್ಬರು ರಾಕ್ಷಸರಾಗಿ ಅವತಾರ ಮಾಡುತ್ತಿದ್ದಾರಂತೆ. ವರಾದ ಜೇಯವು ಗಿರೀಶಸ್ಯ ವೀರವು, ಅವರು ಅವರಿಗೂ ಕೂಡ ರುದ್ರದೇವರ ವರ, ಎಲ್ಲರಿಗೂ ಕೂಡ ರುದ್ರದೇವರ ವರ ಇದೆ ಅಂತೆ. ಯಾಕೆ ಅಂದರೆ ಎಲ್ಲ ರಾಕ್ಷಸರು ಕೂಡ ಹಾಗೆ ಪ್ರಾರ್ಥನೆ ಮಾಡಿದ್ರು ಅಂತಾರೆ, ಅದು ಮುಂದೆ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನೂ ಕೆಲವರೆಲ್ಲ ಅವತಾರ ಮಾಡುತ್ತಿದ್ದಾರೆ. ಅನ್ಯೇಪಿ ಭೂಮಾ ವಸುರಾ ಪ್ರಜಾತ ತ್ವಯಾ ಹತಾಯೇ ಸುರ ದೈತ್ಯ ಸಂಗರೇ, ಭಗವಂತನ ಮುಂದೆ ಹೇಳ್ತಾ ಇದ್ದಾರೆ ಎಲ್ಲವೂ ಕೂಡ. ಅನ್ಯೇಪಿ ಭೂಮವು ಅಸುರಾಹ, ಅನೇಕ ರಾಕ್ಷಸರು ಅವತಾರ ಮಾಡುತ್ತಿದ್ದಾರೆ. ಯಾರ್ಯಾರು ಒಬ್ಬರೋ ಇಬ್ಬರೋ, ಹಿಂದೆ ರಾಮಾವತಾರದ ಕಾಲದಲ್ಲಿ ಭಗವಂತ ನೀನು ಯಾರ್ಯಾರನ್ನು ಸಂಹಾರ ಮಾಡಿದ್ದೀಯೋ ಅವರೆಲ್ಲರೂ ಅವತಾರ ಮಾಡುತ್ತಾ ಇದ್ದಾರೆ. ಈಗ ಇಷ್ಟು ಜನ ಅವತಾರ ಮಾಡುವಂಥ ಕಾಲದಲ್ಲೇನೆ, ಆಗ ರಾಮಾತ್ಮನಾಯೇ ನಿಹತಾಶ್ಚ ರಾಕ್ಷಸ ದೃಷ್ಟ್ವಾ ಬಲಂತೆ ಪಿತದಾತವಾದ್ಯ, ಹಿಂದೆ ನಿನ್ನ ರಾಮಾವತಾರದಲ್ಲಿ ಕೊಲ್ಲಿಕ್ಕಾಗಲಿಲ್ಲ, ನಿನಗೆ ಹಿಂಸೆ ಕೊಡಲಿಕ್ಕಾಗಲಿಲ್ಲ, ಅದಕ್ಕೀಗ ಬಂದು ಸಂಹಾರ ಮಾಡಬೇಕು ಅಂತ ಕೆಲವೆಲ್ಲ ರಾಕ್ಷಸರು ಬರ್ತಾ ಇದ್ದಾರೆ. ಅದರಲ್ಲಿ ಮುಖ್ಯವಾಗಿ ರಾಮಾವತಾರದ ಕಾಲದಲ್ಲಿ ನೀನು ಸಂಹಾರ ಮಾಡಿದ್ಯಾರು? ರಾವಣ ಕುಂಭಕರ್ಣ ಮೊದಲಾದವರನ್ನ ಸಂಹಾರ ಮಾಡಿದ್ದಿ, ಅವರೂ ಕೂಡ ಅವತಾರ ಮಾಡ್ತಾ ಇದ್ದಾರೆ. ಹತೌಚಯೌ ರಾವಣ ಕುಂಭಕರ್ಣೌ ತ್ವಯಾ ತದೀಯೌ ಪ್ರತಿಹಾರ ಪಾಲವು, ಹಿಂದೆ ರಾವಣ ಕುಂಭಕರ್ಣರೇನು ಸತ್ತಿದ್ರು ಅವರೂ ಕೂಡ ಅವತಾರ ಮಾಡ್ತಿದ್ದಾರೆ. ಯಾಕೆ ಅಂದರೆ ದೇವತೆಗಳೇ ಪ್ರಾರ್ಥನೆ ಮಾಡಿದ್ರಂತೆ, ಭಗವಂತ ಬಹಳ ದಿವಸ ಆಗಿದೆ, ನಮ್ಮ ದೇವತೆಗಳ ದೇವಲೋಕದಲ್ಲೇ ಇದ್ದಂಥ ಜಯ ಮತ್ತು ವಿಜಯ ಇಬ್ಬರೂ ಕೂಡ ಶಾಪಗ್ರಸ್ತರಾಗಿ ಬಂದಿದ್ದಾರೆ, ಅವರನ್ನೂ ಉದ್ಧಾರ ಮಾಡಬೇಕು, ಅವರ ಒಳಗಿರುವಂಥ ರಾಕ್ಷಸನನ್ನು ಸಂಹಾರ ಮಾಡಿ ಜಯ ವಿಜಯರನ್ನು ಉದ್ಧಾರ ಮಾಡಬೇಕು, ಅವರನ್ನು ಬಿಡುಗಡೆಗೊಳಿಸಬೇಕು ಅಂತ ಪ್ರಾರ್ಥನೆ ಮಾಡಿದ್ರಿಂದ ಅವರನ್ನು ಕೂಡ ಶಿಶುಪಾಲ ಮತ್ತು ದಂತವಕ್ರ ಅನ್ನೋ ಹೆಸರಿನಿಂದಾಗಿ ಅವರಿಬ್ಬರು ಅವತಾರ ಮಾಡಿದ್ದಾರಂತೆ. ರಾವಣ ಕುಂಭಕರ್ಣರೇ ಇಲ್ಲಿ ಶಿಶುಪಾಲ ದಂತವಕ್ರರಾಗಿದ್ದಾರಂತೆ. ದಂತ ವಕ್ರ ಅಂತಲೂ ಇದೆ, ದಂತ ವಕ್ತ್ರ ಅಂತ ಇದೆ. ವಕ್ತ್ರ ಅನ್ನೋ ಶಬ್ದವೂ ಇದೆ, ವಕ್ರ ಅನ್ನೋ ಶಬ್ದವೂ ಇದೆ, ಎರಡೂ ಶಬ್ದ ಎರಡು ಪಾಠಾಂತರಗಳಿದ್ದಾವೆ. ಅಂತೂ ಹೀಗೆ ಇವರು ಅವತಾರ ಮಾಡಿದ್ದಾರಂತೆ. ಅವನಾದ್ಮೇಲೆ ಮತ್ತೊಬ್ಬ ಅದೇ ಕಾಲದಲ್ಲಿ ಅವತಾರ ಮಾಡಿದವನು, ಆವಿಷ್ಯ ಯೋ ಬಲಿ ಮಂಜಶ್ಚಕಾರ ಪ್ರತೀಪಮಸ್ಮಾಸು ತತಾತ್ವಯೀಶ ಸಚಾಸುರೋ ಬಲಿ ನಾಮೈವ ಭೂಮೌ. ಮತ್ತೊಬ್ಬ ಹುಟ್ಟಿದ, ಅವನಿಗೆ ಸಾಲ್ವ ಅಂತ ಹೆಸರಂತೆ. ಸಾಲ್ವ ಅಂತ, ಆ ಸಾಲ್ವ ಯಾರು ಅಂತ ಕೇಳಿದರೆ, ಅವನ ಹಿಂದೆ ಬಲಿಚಕ್ರವರ್ತಿ ಇದ್ದ, ಆ ಬಲಿಚಕ್ರವರ್ತಿಯ ಒಳಗೆ ಒಬ್ಬ ಬಲಿ ಎನ್ನುವಂಥ ಹೆಸರಿನಿಂದಲೇ ಒಬ್ಬ ದೈತ್ಯ ಇದ್ದಂತೆ. ಬಲಿನಾಮಕ ದೈತ್ಯ ಅವನ ಒಳಗೆ ಸೇರಿದ್ದಂತೆ. ಆ ಬಲಿನಾಮಕ ದೈತ್ಯನೇ ಈಗ ಭಗವಂತನ ವಿರೋಧವನ್ನು ಮಾಡಲಿಕ್ಕೆ ಅಂತ ಸಾಲ್ವ ಅನ್ನೋ ಹೆಸರಿನಿಂದಾಗಿ ಬ್ರಹ್ಮದತ್ತನ ಮಗನಾಗಿ ಹುಟ್ಟಿದ್ದಾನೆ. ಈ ಬ್ರಹ್ಮದತ್ತ ಯಾರು ಅಂತ ಕೇಳಬೇಕಾಗಿಲ್ಲ, ಈ ಹಿಂದೆಯೇ ಅವನ ಉಲ್ಲೇಖ ಬಂದಿದೆ. ಯಾಕೆ ಭೀಷ್ಮಾಚಾರ್ಯರು ಅಂಬಿಕೆ ಅಂಬಾಲಿಕೆ ಅಂಬೆ ಮೂರು ಜನರನ್ನು ಕೂಡ ಕಲ್ಯಾಣ ಮಂಟಪದಿಂದ ಹೊತ್ತುಕೊಂಡು ಬಂದರು. ಯಾರನ್ನ ವಿವಾಹ ಮಾಡಿಕೊಳ್ತಿದ್ರು ಅಂದರೆ ಆ ಬ್ರಹ್ಮದತ್ತನನ್ನೇ ವಿವಾಹ ಮಾಡಿಕೊಳ್ತಿದ್ರು ಅಂತ ಉಲ್ಲೇಖ ಬಂದಿದೆ. ಆ ಬ್ರಹ್ಮದತ್ತನನ್ನೇ ಈಗೇನು ಮಾಡಿದ್ದಾರೆ, ಎಳ್ಕೊಂಡು ಬಂದಿದ್ದಾರೆ. ಆ ಬ್ರಹ್ಮದತ್ತನಿಗೆ ಮಗನಾಗಿ ಹುಟ್ಟಿದ್ದಾನೆ. ಈ ಬ್ರಹ್ಮದತ್ತನಿಗೆ ಮಗನಾಗಿ ಹುಟ್ಟಿದಂತಹ ಅವನನ್ನು ಅವನೂ ಕೂಡ ಭಗವಂತನ ದ್ವೇಷವನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾನೆ. ಮಾಯಾಮಯಂ ತೇನ ವಿಮಾನಮಗ್ರಂ ಅಭೇದ್ಯಮಾಪ್ತಂ ಸಕಲೈರ್ಗಿರೀಶಾತ್ ವಿದ್ರಾವತೋ ಯೋ ಬಹುಶಸ್ತ್ವಯೈವ ರಾಮಸ್ವರೂಪೇಣ ಭೃಗುದ್ವಹೇನ. ಹಿಂದೆ ಯಾರ್ಯಾರನ್ನು ಸಂಹಾರ ಮಾಡಿದ್ದಿ ಭಗವಂತ, ಅವರೆಲ್ಲ ಅವತಾರ ಮಾಡುತ್ತಿದ್ದಾರೆ, ಇನ್ನೊಬ್ಬ ಅವತಾರ ಮಾಡಿದ್ದಾನೆ ಅಂತಾರೆ. ಯೋ ಬಾಣಮಾವಿಶ್ಯ ಮಹಾಸುರೋಭೂತ್, ಮತ್ತೊಬ್ಬ ಬಾಣ ಅಂತಲೇನೆ ಒಬ್ಬ ಇದ್ದಂತೆ, ಅವನಲ್ಲಿ ಬಾಣನಾಮಕನಾದ ಅಸುರನಾವೇಶ ಇತ್ತು ಹಿಂದೆ ರಾಮಾವತಾರದ ಕಾಲದಲ್ಲಿ. ಆಗ ಆ ಬಾಣ ಎನ್ನುವ ಅಸುರ ಏನಿದ್ದಾನೆ ಅವನೂ ಈಗ ಅವತಾರ ಮಾಡಿದ್ದಾನೆ.
ಅವನ ಹೆಸರೇನು ಅಂದರೆ ಕೀಚಕ ಅಂತ ಹೆಸರು. ಕೀಚಕ ಬೇರೆ ಯಾರೂ ಅಲ್ಲ, ಹಿಂದೆ ಬಾಣ ಎನ್ನುವ ಅಸುರ ಯಾರಿದ್ದ ಆ ಅಸುರನೇ ಕೀಚಕನಾಗಿ ಇಲ್ಲಿ ಅವತಾರ ಮಾಡಿದ್ದಾನೆ ಅಂತಾರೆ. ಅತಸ್ತ್ವಯ ಭೂವ್ಯವತೀರ್ಯ ದೇವ ಕಾರ್ಯಾಣಿ ಕಾರ್ಯಾಣ್ಯಕಿಲಾನಿ ದೇವ. ಇಷ್ಟೆಲ್ಲ ಆಗ್ತಾ ಇರುವಾಗ ಇದೆಲ್ಲ ಮಂತ್ರಾಲೋಚನೆಯನ್ನು ಮಾಡಿದ್ದೆಯಲ್ಲಿ ಅಂದರೆ ಮೇರು ಶಿಖರದಲ್ಲಿ, ಆ ಮೇರು ಶಿಖರದಲ್ಲಿ ಹೇಳಿದಂತೆ ಇದನ್ನೆಲ್ಲ ಮಂತ್ರಾಲೋಚನೆ ಮಾಡಿ ಹೇಳಿದ್ದಾರೆ. ಇವರೆಲ್ಲ ಹುಟ್ಟಿದ್ದಾರೆ, ಇಷ್ಟೆಲ್ಲ ಮಂತ್ರಾಲೋಚನೆ ಮಾಡಿದರು. ಮಾಡುವಾಗಲೇ ಕೆಲವು ದೈತ್ಯರೆಲ್ಲ ಕೇಳಿಕೊಳ್ತಾ ಇದ್ರಂತೆ, ಈ ಮಂತ್ರಾಲೋಚನೆಯಲ್ಲಿ ಇಷ್ಟು ದೈತ್ಯರು ಹುಟ್ಟಿದ್ದಾರೆ, ಇನ್ನೇನು? ಅದಕ್ಕೆ ಭಗವಂತ ಹೇಳಿದ, ಸಮೇರು ಮಾಪ್ಯಾಹ ಚತುರ್ಮುಖಂ ಪ್ರಭುಹು ಯತ್ರ ತ್ವಯೋಕ್ತೋಸ್ಮಿಹಿ ತತ್ರ ಸರ್ವತ. ಆಗ ಚತುರ್ಮುಖ ಬ್ರಹ್ಮದೇವರಿಗೆ ಭಗವಂತ ಆಜ್ಞೆ ಮಾಡಿದ, ಎಲ್ಲರೂ ಕೂಡ ಅವತಾರವನ್ನು ಮಾಡಿ ಅಂತ ಹೇಳಿದಾಗ, ನಾನು ಅವತಾರ ಮಾಡ್ತೇನೆ, ದೈತ್ಯರ ಸಂಹಾರ ಮಾಡ್ತೇನೆ ಅಂತ ಹೇಳಿದಾಗ ಕೆಲವೆಲ್ಲ ದೈತ್ಯರು ಇದನ್ನು ಕೇಳಿಸಿಕೊಂಡಿದ್ರಂತೆ. ಕೇಳಿಸಿಕೊಂಡ ದೈತ್ಯರು ಎಲ್ಲರಿಗೆ ಪ್ರಚಾರ ಮಾಡಲಿಕ್ಕೆ ಅಂತ ಹೋಗಿದ್ರಂತೆ. ಆ ಕಾಲದಲ್ಲೇನೆ ಇನ್ನೂ ಕೆಲವೆಲ್ಲ ನಡೀತಾ ಇದೆ ಅಂತಾರೆ ಆಚಾರ್ಯರು. ಈ ಸಂದರ್ಭದಲ್ಲೇನೆ ಮತ್ತೂ ಕೆಲವರ ಅವತಾರಗಳನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮ ಪ್ರಣಮ್ಯಾಹ ತಮಾತ್ಮ ಕಾರಣಂ ಪ್ರಾದಾಂಪುರಾಹಂ ವರುಣಾಯ ಗಾಶುಭಾಹ ಜಹಾರತಾಸ್ತಸ್ಯ ಪಿತಾಮೃತಸ್ರವಾಹ ಸಕಶ್ಯಪೋ ದ್ರಾಕ್ಸಹಸಾಗತಿರ್ಯುತ. ಆ ಸಂದರ್ಭದಲ್ಲೇನೆ ಚತುರ್ಮುಖ ಬ್ರಹ್ಮದೇವರು ಭಗವಂತನಿಗೆ ನಮಸ್ಕಾರ ಮಾಡಿ, ನಿನ್ನ ಆಜ್ಞೆಯಿಂದಲೇನೆ ನಿನ್ನ ಮನಸ್ಸಿನ ಇಚ್ಛೆಯಂತೆ ಎಲ್ಲರಿಗೂ ಅವತಾರ ಮಾಡಲಿಕ್ಕೆ ಹೇಳ್ತೇನೆ ಅಂತ ಬೇರೆ ಬೇರೆ ಅವರಿಗೆ ಹೇಳ್ತಾ ಇದ್ದಾನಂತೆ ಅವತಾರ ಮಾಡಲಿಕ್ಕೆ ಅಂತ. ಯಾರ್ಯಾರು ಅವತಾರ ಮಾಡಿದ್ದಾರೆ ಅಂದರೆ, ಮೊದಲಿಗೆ ಕಶ್ಯಪ ಋಷಿಗಳು. ಕಶ್ಯಪ ಋಷಿಗಳಿಗಾಗುವಾಗ ಇಬ್ಬರು ಹೆಂಡಂದರು, ಅನೇಕ ಹೆಂಡಂದರಿದ್ದಾರೆ, ಅದರಲ್ಲಿ ಇಬ್ಬರು ಅದಿತಿ ಮತ್ತು ಸುರಭಿ ಅಂತ. ಈ ಅದಿತಿ ಮತ್ತು ಸುರಭಿ ಇಬ್ಬರೂ ಕೂಡ ಏನು ಮಾಡಿದ್ರಂತೆ, ವರುಣದೇವರ ಬಳಿಯಲ್ಲಿ ಚತುರ್ಮುಖ ಬ್ರಹ್ಮದೇವರು ಒಂದು ಹಸುವನ್ನು ಕೊಟ್ಟಿದ್ರು, ಒಳ್ಳೆ ಹಸು ಅದು, ಆ ಹಸು ನಮಗೆ ಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಕಶ್ಯಪರು ಮತ್ತು ಅದಿತಿ ಸುರಭಿ ಮೂರು ಜನ ಸೇರಿ ಅದನ್ನು ಕದೀಬೇಕು ಅಂತ ಹೋಗಿದ್ರು. ಆಗ ವರುಣದೇವರು ಶಾಪ ಕೊಡಲಿಕ್ಕಾಗಲ್ಲ, ಯಾಕೆ ಅಂದರೆ ಅವರ ಮಕ್ಕಳೇ ಕಶ್ಯಪರ ಮಕ್ಕಳೇ, ದೇವತೆಗಳೆಲ್ಲ ಮಕ್ಕಳಲ್ವಾ, ಅದಿತಿ ದೇವಿಯ ಮಕ್ಕಳು. ಅದಕ್ಕೆ ಆ ಮಕ್ಕಳಾದ್ರಿಂದ ಶಾಪ ಕೊಡಲಿಕ್ಕಾಗಲ್ಲ ಅಂತ ಚತುರ್ಮುಖ ಬ್ರಹ್ಮದೇವರಿಗೆ ಹೇಳಿದ್ರಂತೆ. ಚತುರ್ಮುಖ ಬ್ರಹ್ಮದೇವರು ಶಾಪ ಕೊಟ್ಟರಂತೆ, ಹಸುವನ್ನೇ ಕದಿಲಿಕ್ಕೆ ಅಂತ ಹೋಗಿದ್ದೀರಿ ನೀವು, ಆದ್ದರಿಂದ ನಿಮಗೆ ಎಂಥ ಬದುಕು ಬರಬೇಕು ಅಂದರೆ ನಿಮ್ಮ ವಂಶ ಕ್ಷತ್ರಿಯ ವಂಶ ಆಗಬೇಕು, ಆದರೆ ನಿಮ್ಮ ಬದುಕು ಹಸುಗಳಿಂದ ಬದುಕಬೇಕು, ಗೋಪಾಲಕರಾಗಿ ಬದುಕಬೇಕು. ನಿಮ್ಮ ವಂಶ ಮಾತ್ರ, ನಿಮ್ಮ ಜಾತಿ ಏನಾಗಿರಬೇಕು, ವಂಶ ಕ್ಷತ್ರಿಯ ವಂಶವೇ, ಆದರೆ ಬದುಕು ಮಾತ್ರ ಹಸುಗಳಿಂದ ನಡೆಯಬೇಕು, ಈ ರೀತಿ ನೀವು ಅವತಾರ ಮಾಡಿ ಅಂತ ಆಗ ಚತುರ್ಮುಖ ಬ್ರಹ್ಮದೇವರು ಶಾಪ ಕೊಟ್ಟಿದ್ರಂತೆ. ಅವರೇ ಈಗ ಇಲ್ಲಿ ಅವತಾರವನ್ನು ಮಾಡ್ತಾ ಇದ್ದಾರಂತೆ. ಅವರು ಯಾರಿಗೆ ಅವತಾರ ಮಾಡಿದರು ಅಂದರೆ, ಹಿಂದೆ ಯಾರು ಶೂರರಾಜ ಅಂತ ಬಂದಿದ್ದ, ಶೂರರಾಜ ಅಂದರೆ ಉಲ್ಲೇಖ ಬಂದಿದೆ, ಕುಂತಿಯ ತಂದೆ. ಆ ಕುಂತಿಯ ತಂದೆ ಅವನು ಕುಂತಿಯನ್ನು ಬೆಳೆಸಿದ್ದು ಕುಂತಿ ಭೋಜನ ಮನೆಯಲ್ಲಿ, ಆದರೆ ಅವಳ ನಿಜವಾದ ತಂದೆ ಈ ರಾಜ, ಶೂರರಾಜ. ಆ ಶೂರರಾಜನಿಗೆ ಮೊದಲ ಮಗನಾಗಿ ಹುಟ್ಟಿದವನೇ ಇವನು. ಯಾರು ಅಂದರೆ ಆ ಕಶ್ಯಪನೇ ಅವತಾರ ಮಾಡಿದ್ದಂತೆ. ಅವನು ಅವತಾರ ಮಾಡಿದ್ದು ಯಾವ ಹೆಸರಿನಿಂದ, ವಸುದೇವ ಅನ್ನೋ ಹೆಸರಿನಿಂದ ಅವತಾರ ಮಾಡಿದ. ಅಂದರೆ ವಸುದೇವನ ಮಗನೇ ಕೃಷ್ಣ ಪರಮಾತ್ಮ ಅಂದರೆ ಅರ್ಥ ಮಾಡಿಕೊಳ್ಳಿ. ಕುಂತಿ ಯಾರು ಅಂದರೆ ಕೃಷ್ಣನಿಗೆ ಸಾಕ್ಷಾತ್ತಾಗಿ ಸೋದರತ್ತೆ ಅಂತ ಅರ್ಥ, ಕೃಷ್ಣನಿಗೆ ಸೋದರತ್ತೆ ಆಗಬೇಕು ಕುಂತಿ. ವಸುದೇವ ಅವತಾರ ಮಾಡಿದ, ವಸುದೇವ ಅವತಾರ ಮಾಡಿ. ಶೂರಾತ್ಸ ಜಾತೋ ಬಹುಗೋದ ನಾಡ್ಯೋ ಭೂಮೌ ಯಮಾಹುರ್ ವಸುದೇವ ಇತ್ಯಪಿ ತಸ್ಯೈವ ಭಾರ್ಯಾತ್ವದಿತಿಶ್ಚ ದೇವಕಿ. ಅವನ ಹೆಂಡತಿ ಅದಿತಿ ಏನಿದ್ಲು ಅವಳೇ ದೇವಕಿಯಾಗಿ ಅವತಾರ ಮಾಡಿದ್ದಾಳೆ. ಮತ್ತೊಬ್ಬಳು ಸುರಭಿ ಏನಿದ್ದಾಳೆ ಅವಳು ರೋಹಿಣಿಯಾಗಿ ಅವತಾರ ಮಾಡಿದ್ದಾಳೆ. ಇಬ್ಬರಿಗೂ ಕೂಡ ವಿವಾಹ ಎನ್ನುವುದು ನಡೆದಿದೆ. ಅಷ್ಟೇ ಅಲ್ಲ, ಇನ್ನೊಬ್ಬ ಅವತಾರ ಆಗಿದೆಯಂತೆ. ತತ್ವಂ ಭವಸ್ವಾಶುಚ ದೇವಕಿ ಸುತ ತತೈವ ಯೋ ದ್ರೋಣ ನಾಮ ವಸು ಸ್ವಹ. ಇನ್ನೊಬ್ಬ ದ್ರೋಣ ಎನ್ನುವಂಥ ವಸು, ಆ ದ್ರೋಣನಾಮಕನಾದ ವಸು ಅವನು ಅವತಾರ ಮಾಡಿದ್ದಾನೆ. ಅವನ ಹೆಸರೇನು ಅಂದರೆ ನಂದಗೋಪ ಅಂತ ಹೆಸರಂತೆ. ಆ ನಂದಗೋಪ ಅನ್ನುವಂಥ ಹೆಸರಿನಿಂದ ಅವನ ಅವತಾರ ಮಾಡಿದ್ದಾನೆ. ತಸ್ಮೈವರ ಸಮಯ ಸನ್ನಿಸೃಷ್ಟ ಸಚಾಸ ನಂದಾಕ್ಯ ಉತಾಸ್ಯ ಭಾರ್ಯ. ಅವನಿಗೆ ಅವನ ಹೆಂಡತಿನೇ ಅವತಾರ ಮಾಡಿದ್ದಾಳಂತೆ. ಅವಳ ಹೆಸರು ಯಶೋದ ಅಂತ. ನಂದಗೋಪನಾಗಿ ದ್ರೋಣನಾಮಕ ವಸು ಅವತಾರ ಮಾಡಿದರೆ ಅವನ ಹೆಂಡತಿ ಯಶೋದೆಯಾಗಿ ಅವತಾರ ಮಾಡಿದ್ದಾಳೆ. ಅವರಿಬ್ಬರಿಗೂ ಕೂಡ ವಿವಾಹ ಎನ್ನುವಂತಹದ್ದು ನಡೆದಿದೆ ಅಂತ ಹೇಳುತ್ತಾರೆ. ಹೀಗೆ ಇವರೆಲ್ಲ ದೇವೌ ಚತೇ ಪತು ತಪಸ್ತ್ವದೀಯಂ ಸುತಮಿಚ್ಛಮಾನು ತ್ವಾಮೇವ ತಸ್ಮಾತ್ ಪ್ರಥಮಂ ಪ್ರದರ್ಶ್ಯ ತತ್ರ ಸ್ವರೂಪಂ ಹಿ ತಥೋ ವ್ರಜಂ ವ್ರಜ. ಮೊದಲಿಗೆ ನಿನ್ನನ್ನು ಭಗವಂತ ನಿನ್ನನ್ನೇ ಮಗನನ್ನಾಗಿ ಪಡೆಯಬೇಕು ಅಂತ ಪೃಷ್ಣಿ, ಪೃಷ್ಣಿಗರ್ಭ ಅಂತ ಭಗವಂತನಿಗೆ ಹೆಸರು. ಪೃಷ್ಣಿ ದಂಪತಿಗಳು
ಇಬ್ಬರೂ ಕೂಡ ನಿನ್ನನ್ನು ತಪಸ್ಸು ಮಾಡಿದ್ರು, ಅದಕ್ಕೆ ಮೊದಲು ಅವರ ಗರ್ಭದಲ್ಲಿ ನೀನು ಅವತಾರ ಮಾಡು ಅಂತ ಭಗವಂತನಿಗೆ ಪ್ರಾರ್ಥನೆ ಮಾಡಿದರಂತೆ ಚತುರ್ಮುಖ ಬ್ರಹ್ಮದೇವರು. ಆದ್ದರಿಂದ ವಸುದೇವ ದೇವಕಿಯರಲ್ಲಿ ಮೊದಲು ಹುಟ್ಟಿ ಆಮೇಲೆ ಅಷ್ಟೇ ಅಲ್ಲ ನಂದಗೋಪ ಮತ್ತು ಯಶೋದೇವು ಕೂಡ ತಪಸ್ಸು ಮಾಡಿದ್ರು, ಅವರಿಗೂ ಮಗನಾಗಬೇಕು, ಆದ್ದರಿಂದಾಗಿ ಅಲ್ಲಿ ಹುಟ್ಟಬೇಕು. ತತ್ರ ಸ್ವರೂಪಂ ಹಿ ತಥೋ ವ್ರಜಂ ವ್ರಜ, ಅಲ್ಲಿ ಅವರ ಸ್ವರೂಪವನ್ನು ಪ್ರಕಟ ಮಾಡಿ ಆಮೇಲೆ ವ್ರಜಕ್ಕೆ ಹೊರಟೋಗು, ನಂದಗೋಕುಲಕ್ಕೆ ಹೊರಟೋಗು ಅಂತ ಹೇಳಿದ್ರಂತೆ. ಈ ರೀತಿ ಭಗವಂತನಿಗೆ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ವಿಚಾರಗಳನ್ನು ಕೂಡ. ಆಮೇಲೆ ಈ ಇದೇ ಸಂದರ್ಭದಲ್ಲಿ ಭಗವಂತನಿಗೆ ಇಷ್ಟೆಲ್ಲ ಮಾಡಬೇಕು ಅಂತ ಹೇಳಿದಾಗ ಇತೀರಥ ಸೋಬ್ಜಭವೇನ ಕೇಶವ ತತೇತಿ ತೋಕ್ವ ಪುನರಾಹ ದೇವತಾ, ಎಲ್ಲ ದೇವತೆಗಳು ಕೂಡ ಹಾಗೇ ಆಗಲಿ ಅಂತ ಅವರವರ ಅವತಾರವನ್ನು ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ. ಹೊರಟಾಗ ಆಗ ಭಗವಂತ ಅವತಾರ ಮಾಡಿ ಅಂತ ಹೇಳಿದಾಗ ಮೊಟ್ಟ ಮೊದಲು ಎಲ್ಲ ದೇವತೆಗಳಲ್ಲೂ ಕೂಡ ಮೊಟ್ಟ ಮೊದಲು ಅವತಾರ ಮಾಡಿದ್ದು ಯಾರು ಅಂತ ಕೇಳಿದರೆ ಕುಬೇರ ಅವತಾರ ಮಾಡಿದ್ದಂತೆ. ಕೃಷ್ಣಾವತಾರದ ಕಾಲದಲ್ಲಿ ಎಲ್ಲ ದೇವತೆಗಳು ಅವತಾರ ಮಾಡಬೇಕು, ಮೊದಲು ಅವತಾರ ಮಾಡಿದ ದೇವತೆ ಯಾರು ಅಂದರೆ ಆಚಾರ್ಯರು ಹೇಳ್ತಾರೆ ಕುಬೇರನೇ ಅವತಾರ ಮಾಡಿದ್ದಾನೆ ಅಂತ. ಕುಬೇರ ಅವನು ಯಾಕೆ ಅವತಾರ ಮಾಡಿದ, ಅವನ ಹೆಸರೇನು ಅವಾಗ ಅಂತ ಕೇಳಿದರೆ ಅವನಿಗಾಗುವಾಗ ಅಥಾವತೀರ್ಣ ಸಕಲಾಶ್ಚ ದೇವತಾ ಯಥಾ ಯತೈವಾಹ ಹರಿಸ್ತಥಾ ತಥಾ ವಿತ್ತೇಶ್ವರ ಪೂರ್ವಮಭೂದ್ದಿ ಬಹುಮಾತ್ ಹರೇ ಸುತತ್ವೇಪಿ ತದಿಚ್ಛಯಾ ಸುರಾತ್. ಕುಬೇರ ಹುಟ್ಟಿದ ಆದರೆ ದೇವತೆ ಆಗಿರಲಿಲ್ಲಂತೆ, ಅವನ ಅಸುರನಾಗಿ ಹುಟ್ಟಿದ್ದಂತೆ. ಅಸುರ ಅವನಿಗೆ ಅಸುರ ಯಾಕಾದ ಅಂದರೆ ಅವನ ಅಸುರನಾದಾಗ ಅವನಿಗೆ ಹೆಸರು ಭಗದತ್ತ ಅಂತ ಹೆಸರು. ಭಗದತ್ತ ಅಂತ ಹೇಳಿದರೆ ಇವನೇ ಕುಬೇರನೇ. ಆ ಕುಬೇರ ಭಗದತ್ತನಾಗಿ ಯಾರ ಮಗನಾಗಿ ಹುಟ್ಟಿದ ಅಂದರೆ ನರಕಾಸುರನ ಮಗನಾಗಿ ಹುಟ್ಟಿದ್ದಾನಂತೆ. ನರಕಾಸುರ ಯಾರು ಅಂತ ಕೇಳಿದರೆ ಆ ನರಕಾಸುರ ಅವನನ್ನು ಹೇಳ್ತಾರೆ ನರಕಾಸುರನನ್ನು. ಇವನು ಅವನ ಹುಟ್ಟೇ ಒಂದು ವಿಚಿತ್ರ ನರಕಾಸುರನದ್ದು. ಏನು ಅಂದರೆ ಧರಾದೇವಿ ಅಂತಿದ್ದಾಳೆ, ಭೂದೇವಿ, ಧರಾದೇವಿ ಅಂತ ಕರೀತಾರೆ. ಭೂದೇವಿ ಅಂದರೆ ಲಕ್ಷ್ಮೀದೇವಿದ್ದು ಒಂದು ಸ್ವರೂಪ ಇದೆ, ಆ ಲಕ್ಷ್ಮೀದೇವಿನೇ ಅಲ್ಲ, ಮತ್ತೆ ಇನ್ನೊಬ್ಬಳಿದ್ದಾಳೆ ಧರಾದೇವಿ ಅಂತ ಕರೀತಾರೆ. ಅವಳು ಭೂಮಿಯ ಅಭಿಮಾನಿ, ಆ ಒಬ್ಬ ದೇವತೆ ಇದ್ದಾಳೆ. ಅವಳಿಗೆ ವರಾಹರೂಪಿ ಪರಮಾತ್ಮನಿಂದಾಗಿ ಅವಳಲ್ಲಿ ಒಬ್ಬ ಹುಟ್ಟಿದ್ದಂತೆ, ಅವನನ್ನೇ ನರಕಾಸುರ ಅಂತ ಕರೀತಾರೆ. ಯಾವಾಗಲೂ ಕೂಡ ಒಂದು ನಿಯಮ ಇದೆ, ಮಾತೃಜಾತಿ ಪಿತುರ್ಗುಣ ಅಂತ. ಮಾತೃಜಾತಿ ಪಿತುರ್ಗುಣ ಅಂತ ಅಂದರೆ ಅರ್ಥ ಏನು ಅಂದರೆ ಒಂದು ಮಗು ಹುಟ್ಟಿದೆ ಅಂತಾದರೆ ಆ ಮಗುವಿಗೆ ಮಾತೃಜಾತಿ ತಾಯಿಯ ಜಾತಿ ಬರ್ತದಂತೆ, ಇನ್ನು ಪಿತುರ್ಗುಣ ಅಂತ ತಂದೆಯ ಗುಣಗಳು ಬರ್ತವೆ ಅಂತ ಹೇಳುತ್ತಾರೆ. ಅದಕ್ಕೆ ಇವನಿಗಾಗುವಾಗ ಮತ್ತೆ ಅದು ಕಂಡೇ ಇಲ್ಲಲ್ಲ ಅಂತಾರೆ, ಇವನಿಗೆ ಅದು ಕಾಣಲೇ ಇಲ್ಲ. ಯಾಕೆ ಅಂದರೆ ನೋಡಿ, ಭಗವಂತ ತಂದೆ ಅವನ ಗುಣ, ವರಾಹದೇವರ ಗುಣ ಏನು ಬಂದಿದೆ ಇವನು ನರಕಾಸುರನಿಗೆ, ಅಯೋಗ್ಯನಿಗೆ ಏನೂ ಬಂದಿಲ್ಲ. ಇನ್ನು ತಾಯಿ ಧರಾದೇವಿ ಅವಳ ಗುಣ ಕ್ಷಮಾಗುಣ ಎನ್ನುವಂಥದ್ದು ಬಂದಿದೆಯೇ ಏನಾದರೂ ಕೂಡ, ಏನೂ ಬಂದಿಲ್ಲ ನರಕಾಸುರನಿಗೆ, ಅಯೋಗ್ಯನಾಗಿದ್ದ ಅವನು ಅಂಥ ನರಕಾಸುರ. ಮತ್ತದು ಇಲ್ಲಿ ಆ ನಿಯಮವೇ ಬಿದ್ದೋಯ್ತಲ್ಲ ಅಂದರೆ ಆಚಾರ್ಯರು ಅದಕ್ಕೆ ನಿರ್ಣಯವನ್ನು ಕೊಡ್ತಾರೆ. ಈ ರೀತಿ ಇರುವಂತಹದ್ದು ನಿಯಮ ಎನ್ನುವಂಥದ್ದು ಸರಿ, ಮಾತೃಜಾತಿ ಪಿತೃರ್ಗುಣ ಅನ್ನುವಂಥದ್ದು ನಿಯಮ ಇದೆ. ಆದರೆ ಆ ನಿಯಮ ಇದ್ದರೂ ಕೂಡ ಎಲ್ಲ ನಿಯಮಗಳು ಕೂಡ ಸರ್ವೇ ನಿಯಮಾಹ ಸಾಪವಾದಾಹ ಅಂತ ಹೇಳ್ತಾರೆ. ಎಲ್ಲ ನಿಯಮಗಳಿಗೂ ಕೂಡ ಒಂದೊಂದು ಅಪವಾದ ಇರ್ತದಂತೆ, ಹೇಳಲ್ವಾ, ಎಲ್ಲರನ್ನೂ ಹೇಳಿರ್ತಾರೆ. ಏನಂತ ಕೆಲವೆಲ್ಲ ಇದೆ, ಹೋಮಗಳಲ್ಲಾಗುವಾಗ ಹಿಂದಿನ ಕಾಲದಲ್ಲಿ ಆಗ ಅಶ್ವಮೇಧ ಯಾಗ ಅಂದರೆ ಅಶ್ವವನ್ನು ಸಂಹಾರ ಮಾಡಿ ಅಲ್ಲಿ ಯಾಗವನ್ನು ಮಾಡಬೇಕು ಅಂತಿತ್ತು. ಆದರೆ ಅದೇ ವೇದ ಹೇಳುತ್ತೆ ಯಾವ ಪ್ರಾಣಿ ಹಿಂಸೆಯನ್ನು ಮಾಡಬಾರದು. ಹಾಗಾದರೆ ಪ್ರಾಣಿ ಹಿಂಸೆ ಮಾಡಬಾರದು ಅಂತ ಹೇಳಿದೆ, ಹೋಮವನ್ನು ಮಾಡುವಾಗ ಪ್ರಾಣಿ ಹಿಂಸೆ ಮಾಡ್ತಾರೆ, ಅದಕ್ಕೆ ಅರ್ಥ ಏನು? ಅದಕ್ಕೊಂದು ಅಪವಾದ ಅಂತ ಅರ್ಥ. ಅಪವಾದ ಅಂದರೆ ಯಾಗದಲ್ಲಿ ಬೇಕಾದರೆ ಹಿಂಸೆ ಮಾಡಬಹುದು, ಬೇರೆ ಕಡೆ ಹಿಂಸೆ ಮಾಡಬಾರದು ಅಂತ ಅರ್ಥ. ಹಾಗೆ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಮಾತೃಜಾತಿ ಪಿತುರ್ಗುಣಾಹ ಅನ್ನೋದು ನಿಯಮ ಇದೆ, ಅದಕ್ಕೆ ಅಪವಾದ ಯಾರು ಅಂದರೆ ಈ ನರಕಾಸುರನೇ ಅಪವಾದ ಅಂತ ಹೇಳ್ತಾರೆ. ಆ ನರಕಾಸುರನಿಗೆ ಹುಟ್ಟಿದವನೇ ಕುಬೇರ ಭಗದತ್ತ ಅನ್ನೋ ಹೆಸರಿನಿಂದ ಹುಟ್ಟಿದ್ದಾನೆ. ಅವನು ಯಾಕೆ ಅವನಿಗೆ ಹುಟ್ಟಿದ ಅಂದರೆ ಈ ನರಕಾಸುರ ಏನು ಮಾಡಿದ್ದಂತೆ, ಅವನು ಮೊದಲೇನೆ ಕುಬೇರನ ಬಳಿಯಲ್ಲಿ ಒಂದು ಆನೆ ಇತ್ತಂತೆ. ಆ ಆನೆಗೆ ಹೆಸರು ಏನು ಅಂದರೆ ಸುಪ್ರತೀಕ ಅಂತ ಹೆಸರು. ಸುಪ್ರತೀಕ ಎನ್ನುವಂಥ ಆನೆಯನ್ನು ನರಕಾಸುರ ಕದ್ದು ತನ್ನ ಬಳಿ ಇಟ್ಟುಕೊಂಡಿದ್ದಂತೆ. ಅದಕ್ಕೇನು ಮಾಡು, ನರಕಾಸುರನನ್ನು ಎದುರಿಸಿ ಅದನ್ನು ತರುವಷ್ಟು ಶಕ್ತಿ ಕುಬೇರನಿಗಿರಲಿಲ್ಲ. ಅದಕ್ಕೆ ಕುಬೇರ ಏನು ಮಾಡಿದ್ದಂತೆ, ಯೋಚನೆ ಮಾಡಿ ಪರವಾಗಿಲ್ಲ, ಇವನು ಮಗನಾಗಿ ಹುಟ್ಟಿಬಿಟ್ರೆ ನಾಳೆ ಇವನು ಸತ್ರ ಆನೆ ನನಗೆ ಸಿಗ್ತದಲ್ಲ ಅಂತ ಯೋಚನೆ ಮಾಡಿ ಅದಕ್ಕೋಸ್ಕರ ಅವನ ಮಗನಾಗಿ ಹುಟ್ಟಿದ್ದಂತೆ. ನರಕಾಸುರ ಅಸುರ ಆದ್ದರಿಂದ ಅವನಿಗೆ ಹುಟ್ಟೋದಾದ್ರಿಂದ ಅಸುರನಾಗೇ ಹುಟ್ಟಿದ್ದಂತೆ.
ಹೀಗೆ ಅಸುರನಾಗಿ ಹುಟ್ಟಿ ಅವನಿಗೆ ಭಗದತ್ತ ಅನ್ನೋ ಹೆಸರು ಬಂದಿತ್ತು. ಅವನಿಗೂ ಕೂಡ ಆ ಅಸುರ ಎನ್ನುವಂಥದ್ದು ಅಸುರ ಆ ಭಗದತ್ತ ಎನ್ನುವಂಥ ತನ್ನಾಮಕನಾದ ಅಸುರನ ಆವೇಶವೂ ಇತ್ತಂತೆ ಆ ಕುಬೇರನಲ್ಲಿ ಅವನು ಹುಟ್ಟಿದಾಗ. ಆವೇಶ ಯಾವಾಗ ಹೋಗುತ್ತೆ ಅಂದರೆ ಯಾವಾಗ ನರಕಾಸುರನ ಸಂಹಾರ ಆಗುತ್ತೆ ಆವಾಗ ಹೋಗುತ್ತೆ ಅಂತಾಗಿತ್ತಂತೆ. ಅದೇ ರೀತಿ ಇತ್ತು ವ್ಯವಸ್ಥೆ. ಹಾಗೆ ಅವನು ಕೂಡ ಆ ಕುಬೇರ ಅವತಾರ ಮಾಡಿದ್ದಾನಂತೆ ಈ ಸಂದರ್ಭದಲ್ಲಿ. ಹೀಗೆ ಅದೇ ಅಷ್ಟೇ ಅಲ್ಲ, ಅಭೂಚಿಚಿರ್ನಾಮ ಯದು ಪ್ರವೀರ ತಸ್ಯಾತ್ಮಜ ಸತ್ಯಕ ಆಸ ತಸ್ಮಾತ್ ಇನ್ನೊಬ್ಬ ಸಾತ್ಯಕಿ ಅಂತ ಹುಟ್ಟಿದ್ದಾನಂತೆ. ಸಾತ್ಯಕಿ ಅಂತ ಹೇಳಿದರೆ ಶಿನಿ ಅನ್ನುವಂಥ ಒಬ್ಬ ಯಾದವ ಇದ್ದ. ಆ ಯಾದವನಿಗೆ ಸತ್ಯಕ ಅನ್ನುವಂಥ ಒಬ್ಬ ಮಗ ಇದ್ದಂತೆ. ಆ ಸತ್ಯಕ ಅಂತನ್ನುವವನಿಗೆ ಮಗ ಹುಟ್ಟಿದ, ಅವನಿಗೆ ಸಾತ್ಯಕಿ ಅಂತ ಹೆಸರು. ಆ ಸಾತ್ಯಕಿ ಅನ್ನೋನು ಯಾರು ಅಂತ ಕೇಳಿದರೆ ಒಂದೊಂದು ಪಕ್ಷಗಳಿದ್ದಾವೆ, ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಅಂತೆಲ್ಲ ಹೇಳುತ್ತೆ. ಆ ಕೃಷ್ಣ ಪಕ್ಷ ಅನ್ನೋದಕ್ಕೆ ಒಂದು ಒಂದೊಂದು ಪಕ್ಷಗಳಿಗೆ ಒಬ್ಬೊಬ್ಬ ಅಭಿಮಾನಿ ದೇವತೆಗಳಿದ್ದಾರೆ. ಆ ಕೃಷ್ಣ ಪಕ್ಷದ ಅಭಿಮಾನಿ ದೇವತೆ ಯಾರಿದ್ದಾರೋ ಅವನೇ ಇಲ್ಲಿ ಸಾತ್ಯಕಿ ಎನ್ನುವಂಥ ರೂಪದಿಂದ ಅವತಾರ ಮಾಡಿದ್ದಾನಂತೆ. ಇನ್ನು ಶುಕ್ಲ ಪಕ್ಷದ ಅಭಿಮಾನಿ ಆಗಬೇಕಾದ್ರೆ ಅವನನ್ನು ಹೃದಿಕ ಎನ್ನುವಂಥವನ ಮಗನಾಗಿ ಅವತಾರ ಮಾಡಿದ್ದಾನಂತೆ. ಅವನಿಗಾಗುವಾಗ ಹಾರ್ದಿಕ್ಯ ಅಂತ ಹೆಸರಂತೆ, ಹಾರ್ದಿಕ್ಯ ಅಂತ ಅವನ ಅವತಾರ ಮಾಡಿದ್ದಾನೆ. ಹೀಗೆ ಒಟ್ಟು ಎಷ್ಟು ಜನ ಅವತಾರ ಮಾಡಿದ್ದಾರೆ ದೇವತೆಗಳನ್ನೆಲ್ಲ ಲಿಸ್ಟ್ ಹೇಳ್ತಾ ಹೋದರೆ ಬಹಳ ಕಷ್ಟ ಆಗ್ತದೆ. ಆಚಾರ್ಯರು ಹೇಳ್ತಾರೆ, ನಿರ್ಣಯವನ್ನು ಕೊಟ್ಟುಬಿಡ್ತಾರೆ, ಯಾರ್ಯಾರು ದೇವತೆಗಳು ಯಾರ್ಯಾರು ದೇವತೆಗಳಲ್ಲ ಅಂತ ನೀವೇ ತಿಳ್ಕೊಳ್ರಿ ಅಂತ ಒಂದೇ ಶ್ಲೋಕದಲ್ಲಿ ನಿರ್ಣಯ ಕೊಡ್ತಾರೆ. ಆ ಶ್ಲೋಕವನ್ನು ನಿರ್ಣಯ ಮಾಡಿಕೊಳ್ಳೋದು ಬಹಳ ಕಷ್ಟ ಆಗ್ತದೆ. ಹೇಗಿದೆ ಅಂತ ಹೇಳಿದರೆ ಹೇಳ್ತಾರೆ ಆಚಾರ್ಯರು, ಯೇ ಪಾಂಡವಾನಾಂ ಅಭವನ್ ಸಹಾಯಾಃ ದೇವಾಶ್ಚ ದೇವಾನುಚರಾಃ ಸಮಸ್ತಾಃ ಅನ್ಯೇಪಿ ಸರ್ವೇ ತ್ವಸುರಾಹಿ ಮಧ್ಯಮ ಯೇ ಮಾನುಷಾಸ್ತೇ ಚಲ ಬುದ್ಧಿವೃತ್ತಯಃ. ಯಾರ್ಯಾರು ಹುಟ್ಟಿದವರೆಲ್ಲರೂ ಕೂಡ ಅವತಾರ ಮಾಡಿದವರೆಲ್ಲರೂ ಕೂಡ ಪಾಂಡವರಿಗೆ ಸಹಾಯಕರಾಗಿದ್ದರು, ಯಾರು ಪಾಂಡವ ಪಕ್ಷಪಾತಿಗಳಾಗಿದ್ದರು ಅವರೆಲ್ಲರೂ ಕೂಡ ದೇವತೆಗಳು ಅಂತ ಅರ್ಥ ಮಾಡಿಕೊಳ್ಳ್ರಿ ಅಂತಾರೆ. ಯಾರ್ಯಾರು ಪಾಂಡವರಿಗೆ ವಿರೋಧಿಗಳಾಗಿದ್ದರು ಅವರೆಲ್ಲರೂ ಕೂಡ ಅಸುರರು ಅಂತ ಅರ್ಥ ಮಾಡಿಕೊಳ್ಳ್ರಿ. ಇನ್ನು ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅಂತಿರ್ತಾರೆ ಕೆಲವರು, ಅವರು ರಾವಣಾಯ ಸ್ವಸ್ತಿ ರಾಮಾಯ ಸ್ವಸ್ತಿ ಅನ್ನೋರು ಇರ್ತಾರೆ ಕೆಲವರು. ಅಂಥವ್ರು ಯಾರು ಅಂದರೆ ಮಧ್ಯಮವರ್ತಿಗಳು ಅಂತಿದ್ದಾರಲ್ಲ ಅವರೆಲ್ಲ ಮನುಷ್ಯರು ಅಂತ ತಿಳ್ಕೊಳ್ಳ್ರಿ ಅಂತಾರೆ. ಅವರೆಲ್ಲ ಆ ಕಡೆ ಇಲ್ಲ ಈ ಕಡೆ ಇಲ್ಲ, ಎಲ್ಲಿ ಗೆದ್ದೆತ್ತಿನ ಬಾಲ ಅಂತ ಅವರೆಲ್ಲರೂ ಕೂಡ ಯಾವತ್ತೂ ಕೂಡ ಒಂದನ್ನೇ ಹಿಡ್ಕೊಳ್ಳೋದೇ ಇಲ್ಲ. ಭಗವಂತ ಅಂತ ಗಟ್ಟಿ ನಂಬ್ರಿ ಅಂದರೆ ನಂಬೋದಿಲ್ಲ ಅವು ಅಂತಾರೆ. ಇವತ್ತೇನಾದರೂ ಕೂಡ ಇದ್ದಕ್ಕಿದ್ದಾಗಿ ಗಣಪತಿ ಹಾಲು ಕುಡಿತಾನೆ ಅಂತ ಗೊತ್ತಾದರೆ ಅಲ್ಲೇ ಹೋಗಿ ನಮಸ್ಕಾರ ಮಾಡ್ತೀವಿ, ವಿಷ್ಣು ಸರ್ವೋತ್ತಮ ಅನ್ನೋದಿಲ್ಲ ನಾವು ಅಂತಾರೆ. ಹಾಗಿರ್ತಾರಂತೆ ಅಂಥವರೆಲ್ಲ ಇರ್ತಾರೆ. ಆ ಅಂಥವ್ರು ಯಾರು ಅಂದರೆ ಮಧ್ಯಮಾಹ ಅಂತ ಹೇಳ್ತಾರೆ. ಅನ್ಯೇಪಿ ಸರ್ವೇತ್ವ ಸುರಾಹ ಹಿ ಮಧ್ಯಮಾಹ, ಅವರೆಲ್ಲರೂ ಕೂಡ ಮಾನುಷಾಹತೆ ಅಂತ ಅಂಥವರಿದ್ದಾರೆ ಅಂತ ಇಷ್ಟು ನಿರ್ಣಯವನ್ನು ಕೊಟ್ಟುಬಿಡ್ತಾರೆ ಮಧ್ವಾಚಾರ್ಯರು. ಈ ನಿರ್ಣಯವನ್ನೇನೋ ಕೊಟ್ಟಿದ್ದಾರೆ, ಆದರೆ ಇದರ ಮೇಲೆ ಬಹಳ ಸಂದೇಹ ಬರುತ್ತದೆ. ಯಾಕೆಂದರೆ ಯಾರು ದೇವತೆಗಳ ಪಕ್ಷ ಅಂದರೆ ಯಾರು ಪಾಂಡವರ ಪಕ್ಷಪಾತಿಗಳಾಗಿದ್ದರು ಪಾಂಡವರ ಸೈನ್ಯದಲ್ಲಿ ಸೇರಿಕೊಂಡಿದ್ದರು ಅವರೆಲ್ಲರೂ ಕೂಡ ದೇವತೆಗಳು, ಯಾರು ಕೌರವರ ಕಡೆ ಇದ್ದರೋ ಅವರೆಲ್ಲ ಅಸುರರು ಅಂತ ಹೇಳಿದರೆ ಕೌರವರ ಕಡೆ ಇದ್ದವರು ಯಾರ್ಯಾರು? ಭೀಷ್ಮಾಚಾರ್ಯರಿದ್ದಾರೆ. ಭೀಷ್ಮಾಚಾರ್ಯರು ಯಾರು? ದ್ಯುನಾಮಕ ವಸು, ಅವರು ದೇವತೆ. ವಸುಗಣದಲ್ಲಿ ಅಷ್ಟವಸುಗಳಿದ್ದಾರೆ, ಅದರಲ್ಲಿ ದ್ಯುನಾಮಕ ವಸು ಭೀಷ್ಮಾಚಾರ್ಯರು ಅಲ್ಲೇ ಇದ್ದಾರೆ. ಇನ್ನು ದ್ರೋಣಾಚಾರ್ಯರು, ದ್ರೋಣಾಚಾರ್ಯರೇನು ಸಾಮಾನ್ಯವೇ, ಸಾಕ್ಷಾತ್ ಬೃಹಸ್ಪತ್ಯಾಚಾರ್ಯರೇ ಅವರು. ಬೃಹಸ್ಪತ್ಯಾಚಾರ್ಯರು ದೇವತೆ, ದೇವತೆಗಳ ಗುರುಗಳು, ಅವರೂ ಕೂಡ ಕೌರವರ ಪಕ್ಷದಲ್ಲೇ ಇದ್ದಾರೆ. ಇನ್ನು ಕೃಪಾಚಾರ್ಯರು, ಕೃಪಾಚಾರ್ಯರು ಅಂದರೆ ಬೇರೆ ಯಾರೂ ಅಲ್ಲ, ಏನು ಏಕಾದಶ ರುದ್ರರು ಅಂತಿದ್ದಾರೆ, ಅದರಲ್ಲಿ ಒಬ್ಬ ವಿಷ್ಕಂಬ ಅಂತೊಬ್ಬಿದ್ದಾನೆ. ಆ ವಿಷ್ಕಂಬ ಎನ್ನುವಂಥ ರುದ್ರನೇ ಅಂದರೆ ಮಹರುದ್ರದೇವರಲ್ಲ, ಏಕಾದಶ ರುದ್ರರಲ್ಲಿ ಒಬ್ಬರು ಅವರು, ಆ ಒಬ್ಬ ರುದ್ರರು. ಆ ರುದ್ರದೇವರೇನೇ ಇಲ್ಲಿ ಕೃಪಾಚಾರ್ಯರಾಗಿ ಅವತಾರ ಮಾಡಿದ್ದಾರೆ. ಅವರೆಂಥ ಮಹನೀಯರು, ಅವರು ಕೂಡ ಚಿರಂಜೀವಿಗಳ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಅಂತಾರೆ. ಅಂಥ ಕೃಪಾ ಅವರು ಕೂಡ ಆ ಪಕ್ಷದಲ್ಲಿದ್ದಾರೆ. ಹೀಗೆ ಎಲ್ಲರೂ ಕೂಡ ದೇವಾನುದೇವತೆಗಳೆಲ್ಲರೂ ಕೂಡ ಅವರ ಪಕ್ಷದಲ್ಲಿದ್ದಾರೆ. ಹಾಗಾದರೆ ಯಾರ್ಯಾರು ಪಾಂಡವರ ವಿರೋಧಿಗಳು ಕೌರವರ ಪಕ್ಷದಲ್ಲಿದ್ದಾರೋ ಅವರೆಲ್ಲ ಅಸುರರು ಅಂತ ಆಚಾರ್ಯರು ನಿರ್ಣಯವನ್ನು ಕೊಟ್ಟರೆ ಹ್ಯಾಕ್ ಹೇಳಬೇಕು? ಇದನ್ನು ಹ್ಯಾಕ್ ಕೂಡಿಸ್ಬೇಕು? ವಾದಿರಾಜ ಸ್ವಾಮಿಗಳು ಇಲ್ಲಿ ವಿಮರ್ಶೆ ಮಾಡಿ ಹೇಳುತ್ತಾರೆ, ಆಚಾರ್ಯರು ಹೇಳಿದ್ದು ನಿಮಗೆ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನವನ್ನು ಮಾಡಿ ಹೇಳುತ್ತಾರೆ. ಅದಕ್ಕೆ ಆಚಾರ್ಯರು ಹೇಳಿದ್ದು ಸರಿಯೇ. ಯಾವ ರೀತಿ ಇಟ್ಟುಕೊಳ್ಳಬೇಕು ಅದನ್ನು ಅಂದರೆ ಇಲ್ಲಿ ಹೇಳಿದ್ದು ಆಚಾರ್ಯರು, ಯಾರು ಕೌರವರ ಪಕ್ಷದಲ್ಲಿದ್ದರೋ ಅವರೆಲ್ಲರೂ ಅಸುರರು ಅಂತ ಹೇಳಲಿಲ್ಲ, ಯಾರು ಪಾಂಡವರ ಪಕ್ಷದಲ್ಲಿದ್ದರೋ ಅವರೆಲ್ಲರೂ ಕೂಡ ಸಜ್ಜನರು ದೇವತೆಗಳು ಅಂತ ಹೇಳಲಿಲ್ಲ, ಮತ್ತೇನು ಅಂದರೆ ಪಕ್ಷದಲ್ಲಿದ್ದವರು ಅಂತ ಹೇಳಲಿಲ್ಲ, ಯಾರು ಪಾಂಡವರ ಪಕ್ಷಪಾತಿಗಳಾಗಿದ್ದರೂ ಅವರೆಲ್ಲರೂ ಕೂಡ ದೇವತೆಗಳು ಅಂತ ಅರ್ಥ. ಪಕ್ಷಪಾತಿಗಳು ಅಂದರೆ ಅವರೆಲ್ಲರೂ ಕೂಡ ಕೌರವರ ಕಡೆಯಲ್ಲೇ, ದುರ್ಯೋಧನನ ಕಡೆಯಲ್ಲೇ ಇದ್ದರು ಭೀಷ್ಮಾದಿಗಳೆಲ್ಲರೂ ಕೂಡ.
ಭೀಷ್ಮಾದಿಗಳಲ್ಲಿ ಅವರೆಲ್ಲರೂ ಅಲ್ಲಿದ್ದರೂ ಕೂಡ ಅವರ ಪ್ರಾರ್ಥನೆ ಏನಾಗಿತ್ತು ಅಂತ ಕೇಳಿದರೆ, ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಕೂಡಲೇನೆ ಅವರ ಪ್ರಾರ್ಥನೆ ಆಗಿತ್ತು. ಅವರು ಇದ್ದದ್ದೆಲ್ಲ ಕೌರವರ ಕಡೆಗೇನೆ, ದೈಹಿಕವಾಗಿ ಹೇಳ್ತಾರಲ್ಲ ಫಿಸಿಕಲ್ ಆಗಿ ಅವರು ಇದ್ದದ್ದೆಲ್ಲ ಕೌರವರ ಕಡೆಗೇನೆ, ಆದರೆ ಮೆಂಟಲಿ ಇದ್ದದ್ದು ಪಾಂಡವರ ಕಡೆಗೆ ಇದ್ರಂತೆ. ಜಯೋಸ್ತು ಪಾಂಡವಾನಾಂ ಅಂತ ಹೇಳ್ತಿದ್ರಂತೆ. ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ಕೂಡಲೇನೆ ಜಯೋಸ್ತು ಪಾಂಡುಪುತ್ರಾಣಾಂ, ಜಯೋಸ್ತು ಪಾಂಡವಾನ, ಪಾಂಡವರಿಗೇ ಜಯವಾಗಲಿ ಅಂತ ಹೇಳಿಬಿಟ್ಟು ನಿತ್ಯ ಪ್ರಾರ್ಥನೆ ಮಾಡ್ತಿದ್ರಂತೆ ದೇವರಲ್ಲಿ. ಅದರಿಂದ ಪಕ್ಷಪಾತಿಗಳಾಗಿದ್ರು ಅಂತ ಆ ಅರ್ಥದಲ್ಲಿ ಹೇಳಿದ್ದಾರೆ. ಆದ್ದರಿಂದಾಗಿ ಅವರನ್ನೆಲ್ಲರನ್ನೂ ಕೂಡ ದೇವತೆಗಳು ಅಂತ ಇಟ್ಟುಕೊಳ್ಳಬೇಕು ಅಂತ ಹೇಳ್ತಾರೆ ವಾದರಾಜ ಸ್ವಾಮಿಗಳು. ಇಷ್ಟೇ ಅಲ್ಲ, ಇಲ್ಲದೇ ಇದ್ರೆ ಕೆಲವೊಮ್ಮೆ ಅವರನ್ನು ದೇವತೆಗಳೇ ಅಲ್ಲ ಅಂತ ಅನ್ಕೊಂಡ್ಬಿಟ್ರೆ ಬಹಳ ಕಷ್ಟ ಆಗ್ತದೆ ಅಂತಾರೆ. ಆಚಾರ್ಯರ ನಿರ್ಣಯಗಳು ನೋಡಿ ಹೇಗಿದೆ ಅಂತ ಇವತ್ತಿಗೆ ನಮ್ಮ ಜೀವನಗಳೆಲ್ಲ ಅಳವಡಿಸ್ಕೊಳ್ಬೋದಂತ ಅದನ್ನೆಲ್ಲ. ಆ ದೇವತೆಗಳೆಲ್ಲರೂ ಕೂಡ ಕೆಲವರಿಗೆಲ್ಲ ಇಷ್ಟನೇ ಇರಲಿಲ್ಲ, ಅಲ್ಲಿರ್ಲಿಕ್ಕೆ ಇಷ್ಟ ಇರಲಿಲ್ಲ. ಆ ಅಸುರರ ಬಳಿಯಲ್ಲಿ ಉದಾಹರಣೆಗೆ ಹೇಳಬೇಕು ಅಂದರೆ ಅಕ್ರೂರ, ಅಕ್ರೂರ ಮನಸ್ಸಿನ ತುಂಬ ಕೃಷ್ಣನನ್ನೇ ತುಂಬಿಕೊಂಡಿದ್ದಾನೆ. ಆದರೆ ಏನು ಮಾಡಬೇಕು, ಕಂಸನ ಕಡೆಯಲ್ಲಿ ಇರುವಂಥ ಅನಿವಾರ್ಯತೆ ಅವನಿಗೆ. ಯಾಕೆ ಅಂದರೆ ಅವನ ಉಪಜೀವನ ನಡೆಯಬೇಕಲ್ಲ, ಜೀವನ. ಕಂಸನ ಮಂತ್ರಿ ಅವನು ಅಕ್ರೂರ, ಆದರೆ ಕೃಷ್ಣನ ಪರಮ ಭಕ್ತ. ಅದು ಅವನಿಗೂ ಗೊತ್ತಿತ್ತು, ಕಂಸನಿಗೂ ಗೊತ್ತಿತ್ತು. ಆದರೆ ಅವನ ಮಂತ್ರಿ ಯಾಕೆ ಕೆಲಸ ಮಾಡ್ತಾ ಇದ್ದ, ಅವನು ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂದ ಮಾತ್ರಕ್ಕೆ ಕೃಷ್ಣನ ಭಕ್ತ ಅಲ್ಲ ಅಂತ ಹೇಳಲಿಕ್ಕಾಗ್ತದೆ? ಹಾಗೆ ಇಟ್ಕೊಳ್ಬಾರ್ದು ಅಂತಾರೆ. ಕೆಲವರು ಇರ್ತಾರೆ ಪಾಪ, ಕೆಲವರೆಲ್ಲ ಎಲ್ಲರೂ ಕೂಡ ಮಠದಲ್ಲೇ ಕೆಲಸ ಮಾಡಬೇಕು ಅಂದರೆ ಆಗ್ತದೆ, ಎಲ್ಲೋ ಕೆಲಸ ಮಾಡ್ತಿರ್ತಾರೆ. ಆದರೆ ಮಧ್ವಾಚಾರ್ಯರು ಭಕ್ತರಾಗಿರ್ತಾರೆ. ಏ ನೀವು ಮಧ್ವಾಚಾರ್ಯ ಮಠದಲ್ಲಿ ಕೆಲಸ ಮಾಡ್ತಾ ಇಲ್ಲ, ನೀವು ಭಕ್ತರೇ ಅಲ್ಲ ಅಂತ ಕಳಿಸ್ತಾರೇನು ಅವರನ್ನು ಹಿಂದಕ್ಕೆ? ಹಾಗೆ ಮಾಡೋದೇ, ಇದನ್ನು ನಿರ್ಣಯ ಕೊಡ್ತಾ ಇದ್ದಾರೆ ಮಧ್ವಾಚಾರ್ಯರು. ಯಾವ ರೀತಿ ಅಂದರೆ, ಒಬ್ಬ ವ್ಯಕ್ತಿಯನ್ನು ಮಾನಸಿಕವಾಗಿ ಅವನು ಇಲ್ಲೇ ಇದ್ದ ಅಂದರೆ ಅವನನ್ನು ಭಕ್ತ ಅಂತ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಅಕ್ರೂರನೂ ಕೂಡ ಮಾನಸಿಕವಾಗಿ ಪೂರ್ಣವಾಗಿ ಕೃಷ್ಣನ ಭಕ್ತನೇ ಆಗಿದ್ದ, ಆದರೆ ಕಂಸನ ಮಂತ್ರಿ ಆಗಿದ್ದ ಅಷ್ಟೇ. ಅದು ಉಪಜೀವನ, ಹೊಟ್ಟೆ ಪಾಡಿಗೋಸ್ಕರವಾಗಿ ಮಾಡ. ಆದ್ದರಿಂದ ಯಾರಾದರೂ ಹೊಟ್ಟೆ ಪಾಡಿಗೋಸ್ಕರ ಏನಾದರೂ ಮಾಡ್ತಾ ಇದ್ದರೂ ನೀವು ಇಂಥ ವೃತ್ತಿಯಲ್ಲಿದ್ದೀರಿ, ಮಠದಲ್ಲಿ ಬರಲಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳಬಾರದು ಅಂತಾರೆ. ಇದೆಲ್ಲ ನಿರ್ಣಯಗಳು ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು, ಏನೇನೋ ಮಾಡಿಬಿಡ್ತಿರ್ತೇವೆ, ಇಂಥ ನಿರ್ಣಯಗಳನ್ನು ಅಳವಡಿಸ್ಕೊಳ್ಬೇಕು ಅಂತಾರೆ ಮಧ್ವಾಚಾರ್ಯ. ಹೀಗೆ ಆ ನಿರ್ಣಯವನ್ನು ಕೊಟ್ಟಿದ್ದಾರೆ. ಲಿಂಗಂ ಸುರಾಣಾಂ ಹಿ ಪರೈವ ಭಕ್ತಿ ಹಿ ವಿಷ್ಣು ತದನ್ನೇ ಶಿಚು ತತ್ಪ್ರತೀಪತ ಅಥೋತ್ರ ಯೇ ಹರಿಭಕ್ತಿ ತತ್ಪರಾಹ ತೇತೇ ಸುರಾಸ್ತದ್ಭರಿತಾ ವಿಶೇಷತಃ. ಈ ರೀತಿ ಯಾರು ದೇವತೆಗಳು, ಯಾರು ಮನುಷ್ಯರು, ಯಾರು ಅಸುರರು ಅಂತ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ಇಷ್ಟು ನಿರ್ಣಯಗಳನ್ನು ಕೊಡ್ತಾ ಆಚಾರ್ಯರು ಮುಂದೆ ಹೇಳ್ತಾ ಇದ್ದಾರೆ. ದೇವಕಿ ಎನ್ನುವಂಥವಳು ಹುಟ್ಟಿದ್ದಾಳೆ, ಆ ದೇವಕಿ ಬೇರೆ ಯಾರೂ ಅಲ್ಲ, ಉಗ್ರಸೇನನ ಮಗಳಾಗಿ ಹುಟ್ಟಿದ್ದಾಳಂತೆ. ಉಗ್ರಸೇನನ ಮಗಳು, ಉಗ್ರಸೇನನ ಮಗಳು ಅಂದರೆ ಹೇಗೆ ಅಂದರೆ, ದೇವಕಿ ಹುಟ್ಟಿದ್ದು ದೇವಕ ಅಂತ ಒಬ್ಬ ಗಂಧರ್ವ ಮುನಿ ಇದ್ದಾನೆ. ಆ ದೇವಕ ಎನ್ನುವವನು ಹರಿಸೇವೆಯನ್ನು ಮಾಡಿಕೊಂಡಿದ್ದಂತೆ. ಆ ಹರಿಸೇವೆ ಮಾಡಿಕೊಂಡಿರುವಂಥ ಗಂಧರ್ವ ಮುನಿಗೆ ಅವನು ಆಹುಕ ಅನ್ನುವಂಥ ಹೆಸರಿನಿಂದ ಹುಟ್ಟಿದ. ಆ ಹೆಸರಿನಿಂದ ಹುಟ್ಟುವಾಗ ಯಾರಿಗೆ ತಮ್ಮನಾಗಿದ್ದ ಅಂದರೆ ಉಗ್ರಸೇನನ ತಮ್ಮನಾಗಿದ್ದಂತೆ ಆಹುಕ ಅಂತ. ಆಹುಕನಿಗೇನೆ ಅವನಿಗಾಗಬೇಕಾದ್ರೆ ಅದೇ ಹೆಸರು, ಈಗಲೂ ಕೂಡ ಆಹುಕ ಅಂತಲೇ ಅವನಿಗೆ ಹೆಸರು, ದೇವಲೋಕದಲ್ಲೂ ಅದೇ ಹೆಸರಿತ್ತಂತೆ ಅವನಿಗೆ. ಹಾಗೆ ಅವನಿಗೆ ದೇವಕಿ ಎನ್ನುವಂಥ ಮಗಳು ಹುಟ್ಟಿದ್ಲಂತೆ, ಅಂದರೆ ತಮ್ಮನ ಮಗಳು, ಉಗ್ರಸೇನನ ತಮ್ಮನ ಮಗಳು, ತಮ್ಮನ ಮಗಳಾಗಿ ಹುಟ್ಟಿದ್ಲು. ಆ ದೇವಕ ಎನ್ನುವಂಥ ಗಂಧರ್ವ ಇದ್ದಾನಲ್ಲ, ಅಂದರೆ ಉಗ್ರಸೇನನ ತಂದೆ ಅವನು. ಅವನೇನು ಮಾಡಿದ್ದಂತೆ, ಈ ಆಹುಕನಿಗೆ ಹುಟ್ಟಿದಂಥ ಮಗಳಿದ್ದಾಳಲ್ವಾ ದೇವಕಿ, ಆ ದೇವಕಿಯನ್ನು ನನಗೆ ಮಗಳನ್ನಾಗಿ ಕೊಡು ಅಂತ ಕೇಳಿದ್ನಂತೆ. ಇದು ಹಿಂದೆ ಕೇಳಿದ್ವಿ ನಾವು, ಪುತ್ರಿಕಾ ಪುತ್ರಧರ್ಮ ಅಂತ ಕೇಳಿದ್ವಿ. ಹಿಂದೆ ಆಗಬೇಕಾದ್ರೆ ಬಾಲ್ಯೀಕರಾಜರು ಹುಟ್ಟಿದಾಗ ಆ ಬಾಲ್ಯೀಕರಾಜನ ಮಗಳನ್ನು ಕೊಡುವಾಗಲೇನೆ ಒಪ್ಪಂದ ಮಾಡಿಕೊಂಡು ಕೊಟ್ಟಿದ್ರು ಅಂತ, ನಿಮಗೆ ಹುಟ್ಟುವಂಥ ಗಂಡು ಮಗು ನನಗೆ ಕೊಡಬೇಕು ಅಂತ ಅವರ ತಂದೆ, ಹೆಣ್ಣಿನ ತಂದೆ ಒಪ್ಪಂದ ಮಾಡಿಕೊಂಡು ಕೊಟ್ಟಿದ್ರು, ಆ ರೀತಿ ಒಪ್ಪಂದ. ಹಾಗೆ ಇದು ಒಂದು ನಿನಗೆ ಹುಟ್ಟಿದಂಥ ಅಂದರೆ ಗಂಡು ಮಗುವಿಗೆ ಕೇಳೋದು, ತನ್ನ ಮಗನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗುವನ್ನು ನನಗೆ ಮಗಳನ್ನಾಗಿ ಮಾಡಬೇಕು ಅಂತ ಕೇಳೋದು, ಇದು ಒಂದು ಪದ್ಧತಿ ಅಂತಾರೆ. ಇಂಥ ಪದ್ಧತಿಯಿಂದ ಕೇಳಿದಾಗ ಆ ದೇವಕನಿಗೆ ಇವಳನ್ನು ಕೊಟ್ಟರು, ಅದರಿಂದಲೇ ದೇವಕಿ ಅಂತ ಹೆಸರು ಬಂತು. ಅದರಿಂದ ಉಗ್ರಸೇನನ ತಂದೆಯ ಮಗಳೂ ಹೌದು, ಅಷ್ಟೇ ಅಲ್ಲ ಉಗ್ರಸೇನನ ಮಗಳೂ ಹೌದು, ಎರಡು ರೀತಿ. ಆದ್ದರಿಂದ ಕಂಸನಿಗಾಗಬೇಕಾದ್ರೆ ಆಚಾರ್ಯರು ಎಷ್ಟು ವಿಚಾರ ಮಾಡಿ ನಿರ್ಣಯ ಹೇಳಿದ್ದಾರೆ ಅಂದರೆ, ಕಂಸ ಇದ್ದಾನಲ್ವ ಕಂಸನಿಗೆ, ಕಂಸ ಉಗ್ರಸೇನನ ಮಗ, ಉಗ್ರಸೇನನ ಮಗ, ಆದ್ದರಿಂದ ದೇವಕಿ ಆ ಉಗ್ರಸೇನನ ಮಗಳೇ, ಅಂದರೆ ತಮ್ಮನ ಮಗಳು ಅಂದರೆ ಅರ್ಥ ಏನು, ಕಂಸನ ತಂಗಿ ಅಂತಾಯಿತು ದೇವಕಿ. ಆದರೆ ಕಂಸನಿಗೆ ತಂಗಿ ಹೇಗಾಗ್ತಾಳೋ ಅದೇ ರೀತಿಯಲ್ಲಿ ಸೋದರತ್ತೆನೂ ಕೂಡ ಆಗ್ತಾಳೆ ಅಂತಾರೆ ಮಧ್ವಾಚಾರ್ಯ. ಯಾಕೆಂದರೆ ಉಗ್ರಸೇನನ ತಂದೆ ಆಗಬೇಕಾದ್ರೆ ನನಗೆ ಮಗಳಾಗಲಿ ಅಂತ ಕೇಳ್ಕೊಂಡಿದ್ದ, ಆದ್ದರಿಂದ ಆ
ಆಗೇನಾಯಿತು, ಉಗ್ರಸೇನನಿಗೆ ತಂಗಿನೂ ಆಗ್ತಾಳೆ, ಮಗಳು ಆಗ್ತಾಳೆ, ತಂಗಿನೂ ಆಗ್ತಾಳೆ. ಹಾಗಾಗಿ ಉಗ್ರಸೇನನ ತಂಗಿ ಆದ್ಲು ಅಂದರೆ ಸೋದರತ್ತೆ ಆಗ್ತಾಳೆ, ಇಲ್ಲ ಉಗ್ರಸೇನನ ಮಗಳು ಅಂತ ಇಟ್ಟುಕೊಂಡ್ರೆ ಇವನಿಗೆ ತಂಗಿ ಆಗ್ತಾಳೆ, ಕಂಸನಿಗೆ ತಂಗಿ ಆಗ್ತಾಳೆ. ಎರಡು ರೀತಿಯಿಂದಲೂ ಕೂಡ ಸಂಬಂಧ ಇದೆ ಅಂತ ಮಧ್ವಾಚಾರ್ಯರು ಅದನ್ನು ನಿರ್ಣಯ ಮಾಡಿ ಹೇಳುತ್ತಾ ಇದ್ದಾರೆ. ಯಾವ ರೀತಿ ಚಕಾರ ತಸ್ಮಾದ್ಧಿ ಪಿತೃಶ್ವಸಾಸ ಸ್ವಸಾಚ ಕಂಸಸ್ಯ ಬಭೂವ ದೇವಕಿ. ಪಿತೃಶ್ವಸ ತಂದೆಯ ತಂಗಿಯೂ ಆಗಿದ್ದಾಳೆ, ಅಷ್ಟೇ ಅಲ್ಲ ಇವನಿಗೂ ತಂಗಿ ಆಗಿದ್ದಾಳೆ ಅಂತಾರೆ ಮಧ್ವಾಚಾರ್ಯ. ಎರಡು ರೀತಿಯಿಂದಲೂ ಕೂಡ ಸಂಬಂಧ ಇದೆ ಕಂಸನಿಗೆ ಅಂತ ಅಂತ ದೇವಕಿ ಅವತಾರ ಮಾಡಿದ್ದಾಳೆ ಅಂತ ಹೇಳಿದ್ದಾರೆ. ಇದಾದ ನಂತರ ಆ ವಸುದೇವನೊಂದಿಗೆ ಈ ದೇವಕಿಗೆ ವಿವಾಹ ಆಯಿತು ಅಂತ ಆ ಪ್ರಸಂಗವನ್ನು ಹೇಳಿ, ಅವರಿಬ್ಬರ ವಿವಾಹ ಆದ ನಂತರ ವಿವಾಹ ಆಗಿದೆ ಅಷ್ಟೇ, ಕೂಡಲೇನೆ ಅವನಿಗೆ ಅಶರೀರವಾಣಿ ಆಯಿತು ಅಂತ ಹೇಳ್ತಿದ್ದಾರೆ. ಏನು ಅಶರೀರವಾಣಿ? ಈ ದೇವಕಿ ಗರ್ಭದಲ್ಲಿ ಹುಟ್ಟಿದಂಥ ಗಂಡು ಸಂತಾನವೇ ನಿನ್ನನ್ನು ಸಂಹಾರ ಮಾಡುತ್ತೆ ಅಂತ ಅಶರೀರವಾಣಿ ಆಯಿತು. ಆ ಅಶರೀರವಾಣಿ ಆದ ಕೂಡಲೇನೆ ಈ ದೇವಕಿ ಇದ್ರಲ್ವ ನನಗೆ ಮಕ್ಕಳು ಹುಟ್ಟೋದು, ಅವಳನ್ನೇ ಸಂಹಾರ ಮಾಡುತ್ತೇನೆ ಅಂತ ಹೇಳಿದಾಗ, ಆಗ ಇವನೇ ವಸುದೇವನೇ ತಡೆದು ಹೇಳ್ತಾ ಇದ್ದಾನಂತೆ, ಬೇಡ ಹಾಗೆ ಮಾಡಬೇಡ, ಏನು ಮಕ್ಕಳು ಹುಡ್ತಾರೆ ಆ ಮಕ್ಕಳನ್ನೆಲ್ಲ ನಿನಗೆ ತಂದು ಒಪ್ಪಿಸ್ತೇನಂತೆ, ಅವರನ್ನು ತಂದು ಒಪ್ಪಿಸಿದರೆ ನೀನೇ ಅವರನ್ನು ಸಂಹಾರ ಮಾಡುವಂತಿ, ನಾನು ಆ ಮಕ್ಕಳನ್ನೆಲ್ಲ ನಿನಗೆ ಒಪ್ಪಿಸ್ತೇನೆ, ನನ್ನ ಹೆಂಡತಿಯನ್ನು ಮಾತ್ರ ಏನು ಮಾಡಬೇಡ ಅಂತ ಕೇಳಿದಾಗ, ಅದೇ ರೀತಿಯಲ್ಲಿ ಎಲ್ಲ ಮಕ್ಕಳನ್ನು ತಂದು ಒಪ್ಪಿಸುವಂಥ ಕೆಲಸಗಳನ್ನೆಲ್ಲ ಅವನೇ ಮಾಡುತ್ತಾನಂತೆ. ಹೀಗೆ ಮಾಡ್ತಾ ಇರುವಾಗ ಇದೇ ಸಂದರ್ಭದಲ್ಲಿ ಇಷ್ಟು ನಡೆದಿದೆ, ಅಶರೀರವಾಣಿ ಆಗಿದೆ ಅಂತ ಹೇಳುತ್ತಾರೆ. ಈ ಅಶರೀರವಾಣಿ ಆಗಿದೆ ಅನ್ನುವಂಥ ಕಾಲದಲ್ಲಿ ಆಚಾರ್ಯರು ನೋಡಿ ಮಧ್ವಾಚಾರ್ಯರು, ಆದ್ದರಿಂದಲೇ ಇದೇ ಕಾಲದಲ್ಲಿ ಇನ್ನು ಬೇರೆ ಕಡೆ ಏನು ನಡೀತಾ ಇತ್ತು ಅಂತ ಹೇಳ್ತಾರೆ. ಪಾಂಡುರಾಜನ ಕಥೆ ಅಲ್ಲೇ ನಿಲ್ಲಿಸಿದ್ರು. ಆ ಪಾಂಡುರಾಜನ ಕಥೆ ಏನಾಯಿತು ಅಂತ ಈ ಸಂದರ್ಭದಲ್ಲಿ ಏನು ನಡೀತಾ ಇದೆ ಅಂತ ಕೇಳಿದರೆ, ತದಾ ಮುನೀಂದ್ರ ಸಂಯುತ ಸದಃ ವಿಧಾತುರುತ್ತಮಂ ಸಪಾಂಡುರಾಪ್ತುಂ ಐಚ್ಛತ ನ್ಯವಾರಯಂಶ್ಚತೆ ತದಾ. ಆಗ ಪಾಂಡುರಾಜ ಏನು ಮಾಡಿದಂತೆ, ಕೆಲವು ದೇವತೆಗಳು ಕೆಲವು ಋಷಿಗಳೆಲ್ಲರೂ ಕೂಡ ಬ್ರಹ್ಮಲೋಕಕ್ಕೆ ಹೋಗ್ತಾ ಇದ್ರಂತೆ. ಬ್ರಹ್ಮಲೋಕಕ್ಕೆ ಹೋಗುವಾಗ ಆ ಋಷಿಗಳೆಲ್ಲ ಹೋಗ್ತಾ ಇದ್ರೆ ಅವರ ಜೊತೆ ಜೊತೆಗೆ ಸೇರಿಕೊಂಡು ಆ ಚತುರ್ಮುಖ ಬ್ರಹ್ಮದೇವರ ಲೋಕಕ್ಕೆ ತಾನೂ ಹೋಗಬೇಕು ಅಂತ ಹೊರಟಿದ್ದಾನಂತೆ. ಅವನೂ ಹೋಗಬೇಕು ಅಂತ ಹೊರಟಾಗ ಆ ಪ್ರಸಂಗದಲ್ಲಿ ಎಲ್ಲ ದೇವತೆಗಳು ಕೂಡ ಅಂದರೆ ಮುನಿಗಳೆಲ್ಲ ಋಷಿಗಳೆಲ್ಲರೂ ಕೂಡ ಸೇರಿ ಅವನನ್ನು ತಳ್ಳಿದ್ರಂತೆ. ಪಾಂಡುರಾಜನ್ ನಿನಗೆ ಬ್ರಹ್ಮದೇವರ ಲೋಕಕ್ಕೆ ಬರಲಿಕ್ಕೆ ಅಧಿಕಾರ ಇಲ್ಲ ಅಂದ್ರಂತೆ. ಅದಕ್ಕೆ ಪಾಂಡುರಾಜ ಕೇಳಿದ, ಯಾಕೆ ನನಗೆ ಯಾಕೆ ಅಧಿಕಾರ ಇಲ್ಲ ಅಂತ ಕೇಳಿದರೆ, ಅದಕ್ಕೆ ಹೇಳಿದ್ರಂತೆ, ತದಾ ಮುನೀಂದ್ರ ಸಂಯುತ ಸದೋ ವಿಧಾತುರುತ್ತಮಂ ಸಪಾಂಡುರಾಪ್ತುಂ ಐಚ್ಛತ, ನಿನಗೆ ಸಂತಾನ ಆಗಿಲ್ಲ ಆದ್ದರಿಂದ ನಿನಗೆ ಸತ್ಯಲೋಕಕ್ಕೆ ಬರಲಿಕ್ಕೆ ಯೋಗ್ಯತೆ ಇಲ್ಲ ಅಂದ್ರಂತೆ. ಎಲ್ಲರೂ ಕೂಡ ಬದರಿಕಾಶ್ರಮದಿಂದ ಹೊರಟಿದ್ದಾರೆ. ಇವನಾಗುವಾಗ ಯಾಕೆ ಅಂದರೆ ಆಗಲೂ ಕೂಡ ಅದೇ ಕ್ರಮ ಇತ್ತು, 6 ತಿಂಗಳಿಗೆ ಒಂದು ಸರ್ತಿ ಬದರಿ ಬಾಗಿಲು ಹಾಕೋದು ಅದೆಲ್ಲ ಕ್ರಮ. ಆಗ ಪಾಂಡುರಾಜ ಬಾಗಿಲು ಹಾಕಿದಾಗ ಕೆಳಗೆ ಬಂದಿದ್ದಂತೆ, ಸ್ವಲ್ಪ ಕೆಳಗೆ ಅಲ್ಲೇ ಒಂದು ಪಾಂಡುಕೇಶ್ವರ ಅಂತ ಒಂದು ಊರು ಸಿಗ್ತದೆ, ಆ ಪಾಂಡುಕೇಶ್ವರದಲ್ಲಿ ಬಂದು ವಾಸ ಮಾಡ್ತಾ ಇದ್ದಂತೆ ಇವನು ಪಾಂಡುರಾಜ. ಅವನು ವಾಸ ಮಾಡಿದ್ರಿಂದಲೇ ಅವನಿಗೆ ಪಾಂಡುಕೇಶ್ವರ ಅಂತ ಹೆಸರು ಆ ಊರಿಗೆ, ಪಾಂಡುಕೇಶ್ವರ ಅಂತ. ಅಲ್ಲಿಂದ ಹೋಗಬೇಕು ಅಂದಾಗ ಒಪ್ಪಲಿಲ್ಲ. ಅದಕ್ಕೆ ಯಾರು ಒಪ್ಪದೇ ಇದ್ದಾಗ, ನಿನಗೆ ಮಕ್ಕಳಾಗಿಲ್ಲ ಆದ್ದರಿಂದ ಸತ್ಯಲೋಕಕ್ಕೆ ಬರಲಿಕ್ಕೆ ನಿನಗೆ ಅಧಿಕಾರ ಇಲ್ಲ ಅಂತ ಹೇಳಿದ್ದಕ್ಕೆ, ಅದಕ್ಕೆ ಕೇಳಿದ್ದಂತ ಅಯ್ಯೋ ನನಗೆ ಅಧಿಕಾರ ಇಲ್ವಾ ಅಂತ ಬಹಳ ಬೇಸರ ಮಾಡಿಕೊಂಡು, ಯದರ್ಥಮೇಷ ಜಾಯತೆ ಪುಮಾನ್ ಹಿತಸ್ಯ ಸೋಕೃತೆ ಶುಭಾಂ ಗತಿಂ ನತು ವ್ರಜೇತ್ ಧ್ರುವಂ ತತೋ ನ್ಯವಾರಯನ್, ಎಲ್ಲ ತಳ್ಳಿದಾಗ ಆಗ ಕೇಳಿಕೊಳ್ತಾ ಇದ್ದಂತೆ. ಆಗ ತನ್ನ ಹೆಂಡತಿಗೆ ಬಂದು ಹೇಳಿದಂತೆ, ಪ್ರಧಾನ ದೇವತಾ ಜನೇ ನಿಯೋಕ್ತುಮಾತ್ಮನ ಪ್ರಿಯಾಂ ಬಭೂವ ಪಾಂಡುರೇಶ ತದ್ವಿನಾನ ತಸ್ಯ ಸದ್ಗತಿ. ನೋಡಿ ಈ ಕಥೆಯನ್ನೆಲ್ಲ ಕೇಳುವಾಗ ಏನನ್ನಿಸ್ತದೆ, ಸಾಮಾನ್ಯರಾದಂಥ ವ್ಯಕ್ತಿಗಳಿಗಾಗುವಾಗ ಅಕಸ್ಮಾತ್ ಈ ಕಥೆಯನ್ನು ಕೇಳ್ತಾ ಇರುವವರು ಏನಾದರೂ ಕೂಡ ಸಂತಾನ ಇರಲಿಲ್ಲ, ಆ ಸಂತಾನ ಇಲ್ಲದೇ ಇರೋರು ಏನಾದರೂ ಈ ಕಥೆ ಕೇಳಿದರು ಅಂತಾದರೆ ಅವ್ರಿಗೆ ಹಾಗಿರಲಿಕ್ಕಿಲ್ಲ. ಅದಕ್ಕೆ ಅಯ್ಯೋ ಹಾಗಾದರೆ ಅಪುತ್ರಸ್ಯ ಗತಿರ್ನಾಸ್ತಿ, ಯಾರಿಗೆ ಸಂತಾನವೇ ಇಲ್ಲವೋ ಸಂತಾನ ಇಲ್ಲದೇ ಇರುವವರು ಯಾರೂ ಕೂಡ ಸತ್ಯಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಸತ್ಯಲೋಕವೇ ಇಲ್ಲ ಅಂದಮೇಲೆ ಮೋಕ್ಷವೂ ಇಲ್ಲ ಅಂತ. ಆದ್ದರಿಂದ ಸಂತಾನ ಇಲ್ಲದೇ ಇರೋರಿಗೆ ಮೋಕ್ಷವೇ ಇಲ್ಲ ಅಂತ ಅರ್ಥ ಆಗಿಬಿಡ್ತದಲ್ಲ ಕೇಳುವವರು, ಕತೆ ಕೇಳುವವರಿಗೆ ಏನನ್ನಿಸ್ತದೆ, ಅದರಿಂದ ಬಹಳ ಹಿಂಸೆ ಆಗ್ತದೆ ಕೇಳುವವರಿಗೆ. ಅದಕ್ಕೆ ಆಚಾರ್ಯರು ಎಷ್ಟು ನಿರ್ಣಯ ಕೊಡ್ತಾರೆ, ಎಷ್ಟು ವಿಶಾಲವಾದ ಮನೋಭಾವ ಮಧ್ವಾಚಾರ್ಯರಿಗಿದೆ, ಎಷ್ಟು ವಿಶಾಲವಾಗಿ ಯೋಚನೆ ಮಾಡಿ ಅದರ ನಿರ್ಣಯವನ್ನು ಕೊಟ್ಟಿದ್ದಾರೆ. ಆಚಾರ್ಯರು ಹೇಳ್ತಾರೆ, ಯದರ್ಥಮೇಷ ಜಾಯತೆ ಪುಮಾನ್ ಹಿತಸ್ಯ ಸೋಕೃತೆ ಶುಭಾಂ ಗತಿಂ ನತು ವ್ರಜೆ ಧ್ರುವಂ ತತೋನ್ಯವಾರಯನ್. ಎಲ್ಲರಿಗೂ ಹೇಳಿದ್ದಲ್ಲ ಅಂತಾರೆ. ನಿಜವಾಗಲೂ ಮೋಕ್ಷಕ್ಕೆ ಹೋಗಬೇಕು ಅಂದರೆ ಮಕ್ಕಳನ್ನೇ ಪಡೀಬೇಕು ಅಂತಿಲ್ಲ, ಮಕ್ಕಳನ್ನ ಪಡೆದ್ರೆ ಮಾತ್ರ ಮೋಕ್ಷ ಇಲ್ಲವೇ ಇಲ್ಲ ಅಂತಾರೆ.
ಯಾರೋ ಕೆಲವರು ಇರ್ತಾರೆ, ಒಂದು ಡಜನ್ ಮಕ್ಕಳನ್ನು ಹಡೆದಿರ್ತಾರೆ ಮೋಕ್ಷಕ್ಕೆ ಹೋಗ್ಬಿಡ್ತಾರೆ, ಏನು ಎಷ್ಟು ಮಕ್ಕಳು ಪಡಿತಾರೆ ಅಷ್ಟು ಮೋಕ್ಷಕ್ಕೆ ಹೋಗ್ತಾರೆ ಅಂದ್ಕೊಳ್ತಾರೆ. ಹಾಗಲ್ಲ ಅಂತಾರೆ ಆಚಾರ್ಯರು, ನಿರ್ಣಯ ಕೊಡ್ತಾ ಇದ್ದಾರೆ. ಯದರ್ಥಮೇಶ ಜಾಯತೆ ಪುಮಾನ್ ಹಿ ತಸ್ಯ ಸೋಕೃತೇ, ಯದರ್ಥಮೇಶ ಜಾಯತೆ. ಈ ಜೀವ ಯಾವುದಕ್ಕೋಸ್ಕರ ಈ ದೇಹವನ್ನು ಇಟ್ಟುಕೊಂಡು ಹುಡ್ತಾನೋ ಅದು ಸಾಧನ ಶರೀರ ಅಂತ ದಾಸರು ಹೇಳ್ತಾರಲ್ಲ, ಆ ಸಾಧನ ಶರೀರವನ್ನು ಸರಿಯಾಗಿ ಸಾಧನೆ ಮಾಡಿ ಉಪಯೋಗಿಸಿಕೊಂಡ ಅಂದರೆ ಅದರಿಂದ ಮೋಕ್ಷಕ್ಕೆ ಹೋಗ್ತಾನೆ ಹೊರತು ಮಕ್ಕಳನ್ನು ಎಷ್ಟು ಡಜನ್ ಗಟ್ಟಲೆ ಹಡಿತಾನೆ ಅಂದು ಕೂಡಲೇ ಹೋಗೋದಿಲ್ಲ ಮಕ್ಕಳಿಗೋಸ್ಕರ, ಅದರಿಂದ ಮೋಕ್ಷ ಅಲ್ಲ ಅಂತಾರೆ ಆಚಾರ್ಯರು. ಯದರ್ಥಮೇಶ ಜಾಯತೆ, ಸ್ಪಷ್ಟವಾಗಿದೆ ಆಚಾರ್ಯ ನಿರ್ಣಯ. ಯದರ್ಥಮೇಶ ಜಾಯತೆ ಪುಮಾನ್ ಹಿ ತಸ್ಯ ಸೋಕೃತೇ ಶುಭಾಂಗತಿಂ ನತೂ ವ್ರಜೇತ್, ಅವರಿಗೆ ಮಾತ್ರ ನಿಜವಾದ ಸದ್ಗತಿ ಅಂತಾರೆ ಮಧ್ವಾಚಾರ್ಯರು. ಯಾರು ಸರಿಯಾಗಿ ಈ ಸಾಧನ ಶರೀರವನ್ನು ಇಟ್ಟುಕೊಂಡು ಸರಿಯಾದ ಸಾಧನೆ ಮಾಡಿಕೊಂಡು ಎಷ್ಟು ಜ್ಞಾನ ಸಂಪಾದನೆ ಮಾಡಿದ್ದಾನೆ ಅಂತ ನೋಡ್ತಾರಂತೆ. ಮೋಕ್ಷದ ಒಳಗೆ ಬಾಗಿಲಲ್ಲಿ ಬಿಡಬೇಕು ಅಂತಾದರೆ ಅವನಿಗೆ ಮಕ್ಕಳನ್ನು ಹಡೆದಿದ್ದಾನೆ ಅಂತ ನೋಡೋದಿಲ್ಲ, ಅವನ ಜ್ಞಾನ ಎಷ್ಟು ಅಂತ ನೋಡ್ತಾರೆ. ನಿನ್ನ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಅಂತಾನೆ ಕೃಷ್ಣ. ಅಂಥ ಜ್ಞಾನವನ್ನು ನೀನು ಪಡೆದಿದ್ದೀಯ, ಅಷ್ಟು ಪಡೆದಿದ್ದರೆ ಮಾತ್ರ ನಿನಗೆ ಒಳಗೆ ಹೋಗಲಿಕ್ಕೆ ಅಧಿಕಾರ ಅಂತ ಆ ರೀತಿ ಕರೆದುಕೊಂಡು ಹೋಗ್ತಾರಂತೆ. ಪ್ರಧಾನ ದೇವತಾ ಜನೆ ನಿಯೋಕ್ತು ಮಾತ್ಮನ ಪ್ರಿಯಾಂ ಬಭೂವ ಪಾಂಡುರೇಶ ತದ್ವಿನಾನ ತಸ್ಯ ಸದ್ಗತಿ. ಹಾಗಾದರೆ ಯಾರಿಗೂ ಕೂಡ ಹೆದರಬೇಕಾಗಿಲ್ಲ ಅಂತಾರೆ ಮಧ್ವಾಚಾರ್ಯ. ಅವರವರ ಜೀವನದ ಸಾಧನೆಯನ್ನು ಸರಿಯಾಗಿ ಮಾಡಿಕೊಂಡ್ರು ಅಂತಾದರೆ ಅವರಿಗೆ ಮುಕ್ತಿ ಎನ್ನುವಂಥದ್ದು ಇದ್ದೇ ಇದೆ. ಮಕ್ಕಳನ್ನೇ ಪಡಿಬೇಕು ಅಂತಿಲ್ಲ ಅಂತ ಆಚಾರ್ಯರು ನಿರ್ಣಯ ಕೊಡ್ತಾ ಇದ್ದಾರೆ, ಇದರಿಂದ ಅರ್ಥ ಮಾಡಿಕೊಳ್ಬೇಕು ಅಂತ. ಇಷ್ಟು ಹಾಗಾದರೆ ಇಷ್ಟಿತ್ತು ಅಂತಾದರೆ ಮತ್ತೆ ಹಾಗಾದರೆ ಮಕ್ಕಳಿಲ್ಲ ಅನ್ನೋ ಕಾರಣದಿಂದ ಪಾಂಡುರಾಜನನ್ನು ಯಾಕೆ ಹಿಂದೆ ಕಳಿಸಿದ್ರು? ಋಷಿಗಳಿಗೆ ಗೊತ್ತಿರಲಿಲ್ಲ ಹಾಗಾದರೆ ಸತ್ಯಲೋಕಕ್ಕೆ ಹೋಗಬೇಕಾದ್ರೆ ನಿನಗೆ ಮಕ್ಕಳಿಲ್ಲ ಅದರಿಂದ ಬರಬೇಡ ಅಂತ ಅವ್ರು ಯಾಕೆ ಕಳಿಸಿದ್ರು ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ ಆಚಾರ್ಯರು, ಅದಕ್ಕೂ ನಿರ್ಣಯ ಕೊಟ್ಟಿದ್ದಾರೆ. ಅಲ್ಲೂ ಹೇಳ್ತಾ ಇದ್ದಾರೆ, ಪ್ರಧಾನ ದೇವತಾ ಜನೇ ನಿಯೋಕ್ತು ಮಾತ್ಮನ ಪ್ರಿಯಾಂ. ಅವನು ಸದ್ಗತಿ ಆಗಬೇಕು ಅಂದರೆ ಅವನು ಹುಟ್ಟಿದ ಕೆಲಸ ಏನು? ಯದರ್ಥಮೇವ ಜಾಯತೆ, ಯಾವುದಕ್ಕೋಸ್ಕರ ಹುಟ್ಟಿರ್ತಾನೋ ಅದನ್ನು ಪೂರ್ಣ ಮಾಡಿ ಹೋಗಬೇಕು ಅಂತ. ಇವನು ಹುಟ್ಟಿದ್ದು ಯಾಕೆ ಅಂದರೆ ಮಕ್ಕಳನ್ನು ಪಡೀಲಿಕ್ಕೆ ಅಂತಲೇ ಹುಟ್ಟಿದ್ದಂತೆ. ಪಾಂಡುರಾಜ ಹುಟ್ಟಿದ್ದೇ ಮಕ್ಕಳನ್ನು ಪಡೀಬೇಕು ಅಂತಲೇ ಹುಟ್ಟಿದ್ದು. ಆ ಕೆಲಸನೇ ಆಗಿಲ್ಲ ಅಂತಾದರೆ ಅವನು ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಆದ್ದರಿಂದ ನಿನ್ನ ಕೆಲಸ ಏನಿದೆ ಅದು ಪೂರ್ಣ ಮುಗಿಸಿ ಬಾ, ಅಲ್ಲಿ ತನಕ ನಿನಗೆ ಬರಲಿಕ್ಕೆ ಅಧಿಕಾರ ಇಲ್ಲ ಅನ್ನೋ ಅರ್ಥದಲ್ಲಿ ಹೇಳಿದ್ದು ಋಷಿಗಳು ಅಂತ ಅರ್ಥ ಮಾಡ್ಕೊಳ್ಬೇಕಂತ ಆ ರೀತಿ ಇಟ್ಟಿದ್ದಾರೆ. ಹಾಗೆ ಬಭೂವ ಪಾಂಡುರೇಶ ತದ್ವಿನಾನ ತಸ್ಯ ತದ್ಗತಿ, ಅದಕ್ಕೆ ಆಗ ಮಕ್ಕಳನ್ನು ಪಡೀಬೇಕು ಅಂತ ಬರ್ತಿದ್ದಾನೆ. ಯಾಕೆ ಅಂದರೆ ಇಲ್ಲದೇ ಇದ್ರೆ ಪಾಂಡುವಿನ ಮೂಲಕವಾಗಿ ಮಕ್ಕಳನ್ನು ಹಡಿ ಅಂತ ಕುಂತಿದೇವಿಗೆ ಹೇಳಿಸ್ಬೇಕು, ಆ ಕುಂತಿದೇವಿ ಕೇಳಿಕೊಂಡು ಮಕ್ಕಳನ್ನು ಪಡೀಬೇಕು, ಮಕ್ಕಳನ್ನು ಪಡೆದ ನಂತರ ಪಾಂಡವರು ಹುಟ್ಟಬೇಕು, ಆ ಪಾಂಡವರ ಪಕ್ಷಪಾತಿಯಾಗಿ ಕೃಷ್ಣ ಬರಬೇಕು, ಕೃಷ್ಣನ ಅವತಾರ ಆಗಬೇಕು, ಅನೇಕ ರಾಕ್ಷಸರ ಸಂಹಾರ ನಡೆಯಬೇಕು, ಆ ರಾಕ್ಷಸರ ಸಂಹಾರ ನಡೆಯೋದ್ರ ಮೂಲಕವಾಗಿ ಒಂದೊಂದು ಕ್ಷಣದಲ್ಲೂ ಒಂದೊಂದು ಹೆಜ್ಜೆಯ ಮೂಲಕ ಭಗವಂತ ಲೋಕಕ್ಕೆ ತತ್ವಜ್ಞಾನವನ್ನು ಕೊಡಬೇಕು, ಯಾವ ಯಾವ ಕಾಲದಲ್ಲಿ ಹೇಗೆ ನಡ್ಕೊಳ್ಬೇಕು ಅಂತ ಇಷ್ಟನ್ನೆಲ್ಲ ಮಾಡಬೇಕಲ್ಲ. ಮಹಾಭಾರತದ ಕಥೆಯನ್ನು ಮುಂದುವರಿಸಬೇಕು, ಇದು ಭಗವಂತನ ಸಂಕಲ್ಪ. ಆ ಸಂಕಲ್ಪಕ್ಕೋಸ್ಕರವಾಗಿ ಈಗ ಹೇಳ್ತಾ ಇದ್ದಾರೆ, ಪಾಂಡುರಾಜ ನಿನ್ನ ಕೆಲಸವನ್ನು ಪೂರ್ಣ ಮುಗಿಸಿ ಬಾ ಅಂತ. ಆಗ ಪಾಂಡುರಾಜ ಹೋಗಿ ಹೇಳ್ತಾ ಇದ್ದಾನೆ, ಅತೋನ್ಯತಾ ಸುತಾನ್ ವೃತೇ ವ್ರಜಂತಿ ಸದ್ಗತಿಂ ನರಾ ಯತೈವ ಧರ್ಮ ಭೂಷಣೋ ಜಗಾಮ ಸಂಧ್ಯಾಕಾಶತಃ. ಅದಕ್ಕೆ ಕುಂತಿ ಬಳಿಯಲ್ಲಿ ಹೋಗಿ ಹೇಳಿದಂತೆ, ಕುಂತಿ ಹೀಗಾಗಿದೆ, ನಮಗೆ ಸ್ವರ್ಗವೇ ಇಲ್ಲ ಅಂತಾಗುತ್ತೆ, ನಮಗೆ ಸರಿಯಾದ ಲೋಕವೇ ಇಲ್ಲ ಅಂತಾಗುತ್ತೆ, ಮಕ್ಕಳು ಬೇಕು ನಮಗೆ, ಮಕ್ಕಳನ್ನು ಪಡೆಯಬೇಕು, ಒಳ್ಳೆ ಮಕ್ಕಳನ್ನು ಹೇಗೆ ಪಡೆಯೋದು, ಅದಕ್ಕೆ ಒಂದು ಕೆಲಸ ಮಾಡು, ನೀನೇ ನಿಯೋಗ ಪದ್ಧತಿಯಿಂದ ಮಗುವನ್ನು ಪಡಿ ಅಂತ ಹೇಳಿದಾಗ ಆಗ ಕುಂತಿದೇವಿ ಹೇಳಿದಂತೆ, ನೀವೇನೋ ಹೇಳ್ತಾ ಇದ್ದೀರಿ, ಆದರೆ ನನಗೆ ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡೀಲಿಕ್ಕೆ ಇಷ್ಟ ಇಲ್ಲ, ಈಗಾಗಲೇ ಒಂದು ಮಗುವನ್ನು ಪಡೆದಿದ್ದೀನಿ, ಆ ರೀತಿಯಲ್ಲಿ ಹಿಂಸೆ ಆಗೋಗಿದೆ, ಬಹಳ ಕಷ್ಟಪಟ್ಟಿದ್ದೀನಿ, ಆ ಕರ್ಣನನ್ನು ಆ ನೀರಲ್ಲಿ ಬಿಡುವಾಗ ಬಹಳ ಒದ್ದಾಡಿದ್ದೀನಿ, ಇಷ್ಟೆಲ್ಲ ಹಿಂಸೆ ಆಗಿದೆ, ಬೇಡ ಬೇಡ ಅಂತ ಹೇಳಿದ್ರಂತೆ. ಎಷ್ಟು ಹೇಳಿದರೂ ಕೂಡ ಆಗ ಮತ್ತೆ ಮತ್ತೆ ಹೇಳಿದಂತೆ, ಇಲ್ಲ ತಪ್ಪೇನಿಲ್ಲ, ಪಡೀಬಹುದು ನಿಯೋಗ ಪದ್ಧತಿಯಿಂದ. ತದಸ್ಯ ಕೃತ್ರತೋ ವಚಃ ಪೃತಾಗ್ರಹಿ ಜಗಾದಚ ಮಮಾಸ್ತಿ ದೇವ ವಶ್ಯದೋ ಮನುತ್ತಮ ಸುತಾಪ್ತಿದ. ಆ ಕುಂತಿಗೆ ಹೇಳ್ತಾ ಇದ್ದಾನೆ, ಬಹಳವಾಗಿ ಹೇಳ್ತಾ ಇದ್ದಾನೆ. ಹೇಳಿದರೆ ಕುಂತಿ ಹೇಳಿದ್ಲಂತೆ, ಇಲ್ಲ ಹಾಗೆ ಮಾಡಬಾರದು ಅಂತ ಹೇಳ್ತಿದ್ದಾಳೆ, ಗಂಡನಿಗೆ ಹೇಳ್ತಾ ಇದ್ದಾಳೆ ಹಾಗೆ ಮಾಡಬಾರದು. ವರಂ ಸಮಾಶ್ರಿತಾಪತಿಂ ವ್ರಜೇತ ಯಾತತೋ ಧುಮಂ. ಯಾವತ್ತೂ ಕೂಡ ಒಬ್ಬ ಉತ್ತಮ ಪತ್ನಿಯಾದವಳು ಉತ್ತಮ ಪತಿ ಅಂತ ಇದ್ದರೆ ಅವನನ್ನು ಬಿಟ್ಟು ಬೇರೆ ಯಾರ ಸಂಘವನ್ನು ಕೂಡ ಮಾಡಬಾರದು ಅಂತ ಹೇಳಿದ್ದಾರೆ. ಹಾಗೇನಾದರೂ ಕೂಡ ಆ ರೀತಿ ಸಂಘವನ್ನು ಮಾಡಿದರೆ ನ ಕಾಚಿದಸ್ತಿ ನಿಷ್ಕೃತಿ ನ ಭರ್ತೃಲೋಕ ಮೃಚ್ಛತಿ, ಅವಳು ಗಂಡನ ಲೋಕಕ್ಕೆ ಹೋಗೋದಿಲ್ಲಂತೆ,
ಇನ್ನು ಮೋಕ್ಷಕ್ಕೆ ಹೋಗೋದು ದೂರತೋಪಾಸ್ತ ಅಂತ. ಆದ್ರಿಂದ ಮನಸ್ಸಿನಿಂದಲೂ ಆ ಯೋಚನೆ ಮಾಡಬಾರದು, ಹೇಗಿದ್ರು ಅಂತ ಹೇಳ್ತಾ ಇದ್ದಾಳೆ ಕುಂತಿದೇವಿ ಹೇಳಿದಂಥ ಮಾತು. ಹಿಂದೆ ಕೃತಯುಗದಲ್ಲಿ ಹೇಗಿದ್ರು ಗೊತ್ತಾ, ಕೃತೇ ಪುರಾಸುರಾಸ್ತತ ಸುರಾಂಗನಾಶ್ಚ ಕೇವಲಂ ನಿಮಿತ್ತತೋಪಿತಾ ಕ್ವಚಿನ್ ನ ತಾನ್ ವಿಹಾಯ ರೇ ಮಿರೇ. ಹಿಂದೆ ಕೃತಯುಗದಲ್ಲಾಗುವಾಗ ಪರಸ್ಪರ ದೇವತೆಗಳು ಮನುಷ್ಯರು ಯಾರೂ ಕೂಡ ಮತ್ತೊಬ್ಬ ಪರಪುರುಷನನ್ನ ಹೆಣ್ಣು ನೋಡ್ತಾ ಇರಲಿಲ್ಲ, ಪರಸ್ತ್ರೀಯನ್ನ ಕಣ್ಣೆತ್ತಿ ಗಂಡು ನೋಡ್ತಾ ಇರಲಿಲ್ಲ, ಆ ರೀತಿ ಬದುಕ್ತಾ ಇದ್ರು, ಅಂತಹ ಜೀವನ ಇತ್ತು ಅಂತ ಹೇಳುತ್ತಾರೆ. ಮನೋವಚ ಶರೀರತೋ ಯತೋ ಹಿತಾಪತಿವ್ರತಃ ಅನಾದಿ ಕಾಲತೋ ಭವಂಸ್ತತ ಸಭರ್ತೃಕಾ ಸದಾ. ಅವರೆಲ್ಲ ಮಹಾ ಪಾತಿವ್ರತ್ಯವನ್ನು ರಕ್ಷಣೆ ಮಾಡಿಕೊಂಡು ಬಂದವರು. ಅವರೆಲ್ಲರೂ ಯಾವಾಗಲೂ ಕೂಡ ಪತಿಯೊಂದಿಗೆ ಆನಂದದಿಂದ ಇರ್ತಾ ಇದ್ರು, ಭರ್ತೃಲೋಕಕ್ಕೆ ಹೋಗ್ತಾ ಇದ್ರು ಅವರೆಲ್ಲರೂ ಕೂಡ, ಅಂಥವರಿದ್ದರು. ಆಮೇಲೆ ನಿಧಾನ ತ್ರೇತಾಯುಗದಲ್ಲಿ, ಆಮೇಲೆ ದ್ವಾಪರ ಯುಗದಲ್ಲಿ ಆಗಬೇಕಾದ್ರೆ, ಈಗ ದೈಹಿಕವಾಗಲ್ಲ ಮಾನಸಿಕವಾಗಂತೂ ಯಾವಾಗಲೂ ನಡೆದೇ ಹೋಗಿರುತ್ತದೆ ಅಂತಾರೆ. ಆ ರೀತಿಯೆಲ್ಲ ಆಗೋಗ್ತದೆ. ಅನಾವೃತಾಶ್ಚತಾಸ್ತತ ಯಥೇಷ್ಟ ಭರ್ತೃಕಾ ಸದಾ ಅತಸ್ತು ತಾನ ಭರ್ತೃಭಿ ವಿಮುಕ್ತಿ ಮಾಪುರುತ್ತಮಾಂ. ಅದರಿಂದ ನಾವು ಹೋಗೋದಿಲ್ಲ, ಆ ರೀತಿ ನಾನು ನಿಯೋಗ ಪದ್ಧತಿಯಿಂದ ಪಡೆಯೋದಿಲ್ಲ ಅಂತ ಹೇಳಿದರೆ, ಅದಕ್ಕೆ ಮತ್ತೆ ಹೇಳಿದಂತೆ, ಇಲ್ಲ ನಮಗೆ ಒಂದು ಸರಿಯಾದ ಲೋಕ ಸಿಗಬೇಕು ಅಂತಾದರೆ ಅದಕ್ಕೋಸ್ಕರ ಆದರೂ ಕೂಡ ಮಕ್ಕಳನ್ನು ಪಡೀಬೇಕು, ಹಾಗೆ ಹೇಳಬೇಡ. ಆದರೆ ಮಕ್ಕಳನ್ನು ಪಡೆಯುವಾಗ ಒಂದು ಬೇಕಾದರೆ ಮಾಡಬಹುದು. ನೀನು ಹೇಳಿದಂತೆ ಪರಪುರುಷರ ಸಂಘ ಆದರೆ ಅದು ದೋಷ ಅಂತಿದೆ. ಆದರೆ ಪರಪುರುಷರ ಸಂಘವೂ ಕೂಡ ಪತಿ ಹೇಗಿರುತ್ತಾನೋ ಆ ಪತಿಗಿಂತಲೂ ಕೂಡ ಉತ್ತಮನಾದವನಾಗಿದ್ದರೆ, ಉತ್ತಮ ದೇವತೆ ಆಗಿದ್ದರೆ ಅಂಥವರನ್ನು ಬೇಕಾದರೆ ಸಂಘ ಮಾಡಬಹುದು ಅಂತಿದೆ. ಆದ್ದರಿಂದ ನನಗಿಂತ ಅಧಮ ದೇವತೆಗಳ ಸಂಘ ಮಾಡಬೇಡ. ನಿನಗೆ ಹಾಗೂ ಕೂಡ ಈಗಾಗಲೇ ಮಂತ್ರೋಪದೇಶ ಇದೆ, ಆ ಮಂತ್ರೋಪದೇಶ ಇರೋದರಿಂದ ಮಂತ್ರದಿಂದಲೇ ಮಕ್ಕಳನ್ನು ಪಡೀಬೋದು ನೀನು, ಆ ಮಕ್ಕಳನ್ನು ಪಡಿ ನೀನು ಅಂತ ಹೇಳುವಾಗ ಆಗ ಒಪ್ಪಿಕೊಳ್ತಾ ಇದ್ದಾಳಂತೆ. ಸರಿ, ಯಾವ ದೇವತೆಯನ್ನು ಕರೀಬೇಕು ಅಂತ ನೀನೇ ಹೇಳು ಅಂತ ಪಾಂಡುವನ್ನು ಕೇಳಿದಾಗ ಆ ಗಂಡನ ಆಜ್ಞೆಯಿಂದಲೇನೆ. ಈ ಪಾಂಡು ಅಂತ ಹೇಳಿದರೆ ಅವನು ಮರುದ್ದೇವತೆಗಳಲ್ಲಿ 49 ಮರುದ್ದೇವತೆಗಳಿದ್ದಾರೆ, ಅದರಲ್ಲಿ ಪರಾವಹ ಅನ್ನುವಂಥ ಮರುದ್ದೇವತೆ ಅವನು 18 ಕಕ್ಷೆಯಲ್ಲಿ ಬರ್ತಾನೆ. 18 ಕಕ್ಷೆಯಲ್ಲಿ ಅವನು ಬರೋದ್ರಿಂದ ಅವನಿಗಿಂತ ಉತ್ತಮ ಕಕ್ಷೆಯಲ್ಲಿರುವಂಥವರನ್ನು ಕರೀಬೇಕು. ಯಾರನ್ನು ಕರೀಬೇಕು ಅಂತ ವಿಚಾರ ಮಾಡಿದಾಗ ಅವನು ಹೇಳಿದಂತೆ, ಇತಿ ರೀತೋ ಭವನ್ ಬ್ರವೀಂದ್ರೂಪೋ ನ ಧರ್ಮತೋ ವಿನಾಭುವ. ಮುಂದೆ ನಮ್ಮ ರಾಜ್ಯವನ್ನು ಆಳ್ಲಿಕ್ಕೆ ಅಂತ ಒಳ್ಳೆ ಸಂತಾನ ಬೇಕು. ಆ ಒಳ್ಳೆ ಸಂತಾನ ಎನ್ನುವಂಥದ್ದು ಸಿಗಬೇಕು ಅಂತಾದರೆ ಅದಕ್ಕೆ ಏನಾಗಬೇಕು? ಒಳ್ಳೆ ಸಂತಾನ ಸಿಗಬೇಕಲ್ಲ, ಅದಕ್ಕೆ ಒಳ್ಳೆ ಧರ್ಮವನ್ನು ಪರಿಪಾಲನೆ ಮಾಡುವಂಥ ಒಬ್ಬ ಮಗನೇ ಬೇಕು. ಆ ಒಳ್ಳೆ ಮಗನನ್ನು ಪಡೀಬೇಕು. ಅದಕ್ಕೆ ಏನು ಮಾಡು? ಯಮಧರ್ಮನನ್ನೇ, ಧರ್ಮದ ಅಧಿದೇವತೆ ಅಂತ ಹೇಳಿದರೆ ಮುಖ್ಯ ದೇವತೆ ಅಂದರೆ ಯಮಧರ್ಮ. ಆದ್ದರಿಂದ ಅವನು ಬಂದ ಅಂತಾದರೆ ಚೆನ್ನಾಗಿ ಧರ್ಮವನ್ನು ಪರಿಪಾಲನೆ ಮಾಡುತ್ತಾನೆ. ಆದ್ದರಿಂದ ಅವನನ್ನೇ ಪ್ರಾರ್ಥನೆ ಮಾಡು ಅಂತ ಹೇಳಿದಾಗ ಅವನನ್ನು ಪ್ರಾರ್ಥನೆ ಮಾಡುತ್ತಿದ್ದಾಳಂತೆ. ಪ್ರಾರ್ಥನೆ ಮಾಡೋ ಸಂದರ್ಭದಲ್ಲೇನೆ ಇನ್ನೊಂದು ವಿಚಾರ ಗೊತ್ತಾಯಿತು. ಆ ಕಡೆಯಿಂದ ಯಾರೋ ಸುದ್ದಿ ಹೇಳಿದ್ರಂತೆ, ಗಾಂಧಾರಿ ಗರ್ಭಿಣಿಯಾಗಿದ್ದಾಳೆ, 1 ಆಗಿದೆ ಅಂತ ಹೇಳಿದ್ರಂತೆ. ಗಾಂಧಾರಿ ಗರ್ಭಿಣಿಯಾಗಿದ್ದಾಳೆ, 1 ಆಗಿದೆ ಅಂತ ಬೇರೆ ಹೇಳಿದರು. ಯಾರಿಗೆ ಆಯಿತು? ಸಾಮಾನ್ಯವಾಗಿ ಹಾಗನ್ನಿಸ್ತದಲ್ವ, ಇನ್ನೊಬ್ಬರು ಗರ್ಭಿಣಿಯಾಗಿದ್ದಾರೆ ಅಂತ ಕೇಳಿದಾಗ ಅಯ್ಯೋ ನಾನಾಗಿಲ್ಲಲ್ಲ, ಇನ್ನೂ ಆಗಬೇಕು ಅಂತ ಅನ್ನಿಸ್ತದೆ. ಹಾಗೆ ಆ ವಿಚಾರ ಕೇಳಿದ ತಕ್ಷಣ ಕುಂತಿಗೂ ಮತ್ತೆ ಅನ್ನಿಸ್ತಂತೆ, ಆಯಿತು ನಾನು ಗರ್ಭಿಣಿ ಆಗಬೇಕು ಅಂತ ಕೂಡಲೇ ಪ್ರಾರ್ಥನೆ ಮಾಡಿದ್ಲಂತೆ. ಅವಳಿಗೆ 1 ಆಗಿತ್ತು ಗರ್ಭಿಣಿ ಆಗಿ, ಇನ್ನೂ ಮಕ್ಕಳಾಗಿರಲಿಲ್ಲ ಪಾಪ, ಅಷ್ಟೇ ಆ ಹಂತದಲ್ಲಿದ್ದಾಳಷ್ಟೆ. ಆ ಸಂದರ್ಭದಲ್ಲೇನೆ ಇವಳು ಪ್ರಾರ್ಥನೆ ಮಾಡಿದ್ಲು, ಸಧರ್ಮ ಜಸ್ಸು ಧಾರ್ಮಿಕೋ ಭವೇದ್ದಿ ಸೂನುರುತ್ತಮ ಇತಿ ರೀತೇತಯಾಯಮ ಸಮಾಹುತೋ ಗಮದ್ರುತಂ. ಆ ಕೂಡ್ಲೇನೆ ಧರ್ಮರಾಜ ಬಂದಂತೆ. ಧರ್ಮರಾಜ ಬಂದ ಅಂದರೆ ಯಮದೇವರೇನೇ ಬಂದು ಧರ್ಮರಾಜನ ರೂಪದಲ್ಲಿ, ಯುಧಿಷ್ಠಿರ ಅನ್ನುವಂಥ ರೂಪದಿಂದ ಅವತಾರ ಮಾಡಿದಂತೆ. ಅವನು ಅವತಾರ ಮಾಡಿದಂಥ ಕಾಲದಲ್ಲಿ ಒಳ್ಳೆ ಕಾಲ, ಅದನ್ನು ಯಾವ ಕಾಲ ಅಂತಲೂ ಕೂಡ ಆಚಾರ್ಯ ನಿರ್ಣಯ ಮಾಡಿ ಹೇಳಿದ್ದಾರೆ. ಸೂರ್ಯ ತುಲಾರಾಶಿಯಲ್ಲಿ ಇದ್ದನಂತೆ, ಆವತ್ತಿನ ದಿವಸ ಪಂಚಮಿ ತಿಥಿ ಇತ್ತಂತೆ, ಜ್ಯೇಷ್ಠ ನಕ್ಷತ್ರ ಇತ್ತಂತೆ, ಅಭಿಜಿನ್ ಮುಹೂರ್ತ ಇತ್ತು ಅಂತ ಹೇಳ್ತಾರೆ ಆಚಾರ್ಯ. ಇಷ್ಟು ನಿರ್ಣಯ ಕೊಡ್ತಾರೆ, ಕರಾರುವಾಕ್ಕಾಗಿ ಹೇಳ್ತಾರೆ ಯಾವ ಕಾಲದಲ್ಲಿ ಅಂತ ಹೇಳಿಬಿಟ್ಟು. ಇಷ್ಟು ಈ ಸಂದರ್ಭದಲ್ಲಿ ಆಗಬೇಕಾದ್ರೆ ಆ ಧರ್ಮರಾಜನ ಜನನ ಆಗಿದೆ ಅಂತ ಹೇಳ್ತಾರೆ. ಅವನು ಹುಟ್ಟಿದ್ದಾನಂತೆ. ಅವನು ಹುಟ್ಟಿದ್ದಾನೆ ಅಂತ ವಿಚಾರ ಆಯಿತು. ಈ ವಿಚಾರ ಗಾಂಧಾರಿಗೆ ಗೊತ್ತಾಯ್ತಂತೆ, ಇವನು ಹುಟ್ಟಿದ್ದಾನೆ ಅಂತ. ಇವನು ಹುಟ್ಟಿದ್ದಾನೆ ಅನ್ನೋ ವಿಚಾರ ಕೇಳಿದ ತಕ್ಷಣನೇ ಅವಳಿಗೆ ಹೊಟ್ಟೆ ಕಿಚ್ಚಾಯ್ತಂತೆ. ಎಷ್ಟು ಹೊಟ್ಟೆಕ್ಕಾಗದೇನೆ, 1 ಆಗಿತ್ತು, ಇನ್ನೇನು ಗರ್ಭ ಹೊರಗೆ ಬರಬೇಕಿತ್ತು. ಆದರೆ ಆ ಸಂದರ್ಭದಲ್ಲಿ ಈ ವಿಚಾರ ಕೇಳಿ ಹೊಟ್ಟೆ ಕಿಚ್ಚಾಗಿ, ಅಂದರೆ ಹೊಟ್ಟೆ ಕಿಚ್ಚು ಅನ್ನುವಂಥದ್ದು ಎಷ್ಟಿತ್ತು ಅಂತ
ಅವಳ ಮೇಲೆ ಪರಿಣಾಮ ಬೀರಿದೆ ಅಂದರೆ ಒಳಗಿರುವ ಗರ್ಭದಲ್ಲಿರುವ ಶಿಶು ಎಂತಾದ್ದು ಅಂತ ಅರ್ಥ ಮಾಡಿಕೊಳ್ಳ್ರಿ. ಯಾವಾಗಲೂ ಕೂಡ ಗರ್ಭಿಣಿಯರಿಗೆ ಬಯಕೆ ಅಂತಿರ್ತದಂತೆ ಕೆಲವೊಮ್ಮೆ. ಗರ್ಭಿಣಿ ಬಯಕೆ ಹೇಗಿರುತ್ತದೆ ಅಂದರೆ ಒಳಗಿರುವ ಶಿಶು ಹೇಗಿರ್ತದೋ ಅದರ ಮೇಲೆ ಡಿಪೆಂಡ್ ಆಗಿರ್ತದಂತೆ. ರಾಘವೇಂದ್ರ ಸ್ವಾಮಿಗಳು ತಾಯಿಯ ಗರ್ಭದಲ್ಲಿದ್ದರಂತೆ. ರಾಘವೇಂದ್ರ ವಿಜಯದಲ್ಲಿ ಹೇಳ್ತಾರೆ, ರಾಘವೇಂದ್ರ ಸ್ವಾಮಿಗಳು ತಾಯಿಯ ಗರ್ಭದಲ್ಲಿದ್ದರು. ಅವರ ಮನೆಯಲ್ಲಿ ಎಂಥ ಸಂಪತ್ತು ಅಂದರೆ, ಬಚ್ಚಲು ಮನೆಯಲ್ಲಿ ಸ್ನಾನ ಮಾಡಲಿಕ್ಕೆ ಬಂಗಾರದ ತಂಬಿಗೆ ಇತ್ತಂತೆ, ನೀರು ಮೈ ಮೇಲೆ ಹಾಕ್ಕೊಳ್ಳಿಕ್ಕೆ ಅಂತ. ಅಷ್ಟು ಶ್ರೀಮಂತಿಕೆ ರಾಯರ ಪೂರ್ವಾಶ್ರಮದಲ್ಲಿ ಅವರ ಮನೆಯಲ್ಲಿ ಇತ್ತಂತೆ. ಅಷ್ಟು ಶ್ರೀಮಂತಿಕೆ ಇತ್ತು, ಬಂಗಾರದ ತಂಬಿಗೆಯಿಂದ ನೀರು ಹಾಕ್ಕೊಳ್ಬೋದು. ಆದರೆ ಪ್ರತಿನಿತ್ಯವೂ ಕೂಡ ಕಾವೇರಿ ತೀರಕ್ಕೆ ಹೋಗಿ ತಣ್ಣೀರು ಸ್ನಾನ ಮಾಡಿ ಬರ್ತಿದ್ರಂತೆ. ಅಂದರೆ ಏನರ್ಥ, ಒಳಗಿರುವ ಮಗು ಇದೆ ಅಲ್ವಾ, ನನಗಿದು ಯಾವುದು ಬೇಡ, ಮುಂದೆ ನಾನು ಸನ್ಯಾಸಿ ಆಗ್ತೀನಿ ಅನ್ನೋದನ್ನು ಮೊದಲೇ ಸೂಚನೆ ಕೊಡ್ತಿತ್ತಂತೆ. ಬಂಗಾರ ಬೇಡ, ಮಣ್ಣು ಬೇಡ, ಏನು ಬೇಡ, ನನಗೆ ಸನ್ಯಾಸಿ ಆಗ್ತೀನಿ ಅನ್ನೋ ಸೂಚನೆ ಆ ಗರ್ಭದಲ್ಲಿರುವಾಗಲೇ ಕೊಡ್ತಿತ್ತಂತೆ. ಹಾಗೆ ಇಲ್ಲೂ ಕೂಡ ಇವಳಿಗೆ ಹೊಟ್ಟೆ ಕಿಚ್ಚು ಬಂತು ಅಂದರೆ ಹುಟ್ಟುವ ಮಗು ಮುಂದೆ ಎಷ್ಟು ಹೊಟ್ಟೆ ಕಿಚ್ಚಿರ್ತದೆ ಅಂತ ಅರ್ಥ ಮಾಡ್ಕೊಳ್ರಿ. ಗಾಂಧಾರಿಗೆ ಅಷ್ಟು ಹೊಟ್ಟೆ ಕಿಚ್ಚಾಯ್ತಂತೆ. ಆ ಹೊಟ್ಟೆ ಕಿಚ್ಚಿನಿಂದ ತಡ್ಕೊಳ್ಳಿಕ್ಕಾಗದೇನೆ ಜೋರಾಗಿ ಒಂದು ಸರ್ತಿ ಒಂದು ಕಲ್ಲು ಹಿಡ್ಕೊಂಡ್ಲಂತೆ. ಕಲ್ಲು ಹಿಡ್ಕೊಂಡು ಗರ್ಭಕ್ಕೆ ಹೊಡ್ಕೊಂಡ್ಲಂತೆ. ಅದನ್ನು ಗರ್ಭಕ್ಕೆ ಹೊಡ್ಕೊಂಡ್ರೆ ಗರ್ಭಪಾತ ಆಯ್ತಂತೆ. ಅದು 100 ಹೋಳಾಯ್ತಂತೆ, 101 ಹೋಳಾಯಿತು ಅಂತ, 101 ಹೋಳಾಯಿತು. ಆ ಕೂಡ್ಲೇನೆ ವೇದವ್ಯಾಸ ದೇವರು ಪರಾಶರಾತ್ಮಜೋನ್ಯದಾತ್ ಘಟೇಶು ತಾನ್ ವಿಭಾಗಶಃ. ವೇದವ್ಯಾಸ ದೇವರು ಬಂದ್ರಂತೆ. ಬಂದು ಗಾಂಧಾರಿಯನ್ನು ನೋಡಿ ಹೇಳ್ತಾ ಇದ್ದಾರೆ, ಎಂಥ ಕೆಲಸ ಮಾಡಿದ್ದಿ, ಒಳ್ಳೆ ಗರ್ಭ ಇತ್ತು, ಹೊರಗೆ ಬರ್ತಾ ಇತ್ತು, ಯಾಕಿಷ್ಟು ಅವಸರ ಮಾಡಿದ್ದಿ ಹೀಗೆ ಅಂತ ಸ್ವಲ್ಪ ಬೈದು ಆ ಎಲ್ಲ ಗರ್ಭಗಳನ್ನು ಕೂಡ 100 ಗರ್ಭ ಆ 100 ಗರ್ಭಗಳನ್ನು ಕೂಡ ಒಂದೊಂದು ಮಡಿಕೆಯಲ್ಲಿಟ್ಟಿದ್ದಾರಂತೆ. 101 ಗರ್ಭಗಳನ್ನು ಒಂದೊಂದು ಮಡಿಕೆಯಲ್ಲಿ ಅದನ್ನೆಲ್ಲ ಇಟ್ಟಿದ್ದಾರಂತೆ. ಹೀಗೆ ಮಡಿಕೆಯಲ್ಲಿ ಇಟ್ಟು ಅದು ಎಂತಾದ್ದು ತುಪ್ಪ ಹಾಕಿ ತುಪ್ಪದ ಒಳಗಿಟ್ಟಿದ್ದಾರಂತೆ. ದಿನಕ್ಕೊಂದು ಮಗು ಹುಡ್ತಾ ಇತ್ತಂತೆ. 101 ದಿವಸ 101 ಮಕ್ಕಳು ಹುಟ್ಟಿದ್ದಾರಂತೆ. ದಿನಕ್ಕೊಂದೊಂದು ಮಕ್ಕಳು ಅಂತ ಹುಡ್ತಾ ಹೋದ್ರಂತೆ. ಶತಾತ್ಮನ ವಿಭೇದಿತ ಶತಂ ಸುಯೋಧನಾದಯ. ಹುಟ್ಟುವವರು ಯಾರು? ಸಾಕ್ಷಾತ್ ಕಲಿ ಸ್ವರೂಪ, ಕಲಿಯೇ ಅವನು. ಸುಯೋಧನ, ದುರ್ಯೋಧನ ಅಂದರೆ ಕಲಿ. ಆ ಕಲಿ ಹುಟ್ಟುತ್ತಾ ಇದ್ದಾನೆ. ಅವನು ಹುಟ್ಟುವಾಗ ಅವನಿಗೋಸ್ಕರ ವೇದವ್ಯಾಸ ದೇವರು ಬಂದು ಅವನನ್ನು ಬೇರೆ ಎತ್ತಿಟ್ರಲ್ಲ. ಯಾಕೆ ಈ ಕೆಲಸ ಮಾಡಬೇಕಿತ್ತು ವೇದವ್ಯಾಸ ದೇವರು ಅಂದರೆ, ಅದಕ್ಕೂ ಹೇಳ್ತಾರೆ, ಆಚಾರ ನಿರ್ಣಯವನ್ನು ಕೊಡ್ತಾರೆ. ಕಲಿಸು ಯೋಧನೋ ಜನಿ ಪ್ರಭೂತ ಬಾಹು ವೀರ್ಯಯುಕು. ಅವನು ಈ ರೀತಿ ಆಗಿದ್ರೂ ಕೂಡ ಸದೇವ ಕಾರ್ಯ ಸಿದ್ಧಯೇರ ರಕ್ಷಾ ಗರ್ಭಮೀಶ್ವರ. ದೇವ ಕಾರ್ಯ ಸಿದ್ಧಯೇ, ಭಗವಂತ ಕೃಷ್ಣನ ಅವತಾರ ಆಗಬೇಕು, ಭೀಮಸೇನ ದೇವರು ಬರಬೇಕು, ವಾಯುದೇವರ ಮಹತ್ವ ಜಗತ್ತಿಗೆ ಗೊತ್ತಾಗಬೇಕು, ಇದೆಲ್ಲವೂ ಕೂಡ ನಡೆಯಬೇಕು ಅಂತ ಭಗವಂತನ ಸಂಕಲ್ಪ. ಅವನ ಸಂಕಲ್ಪದಂತೆ ನಡೆಸಬೇಕು ಅನ್ನೋದಕ್ಕೋಸ್ಕರ ವೇದವ್ಯಾಸ ದೇವರು ಆ ಕಲಿ ಬರಲಿ, ಕಲಿಯ ಪ್ರಭಾವ ಹೇಗಿರ್ತದೆ ಅಂತ ಲೋಕಕ್ಕೆ ಗೊತ್ತಾಗಲಿ, ಇಂಥವನು ಕಲಿ, ಇವನ ಉಪಾಸನೆ ಮಾಡಬಾರದು, ಭಗವಂತನ ಉಪಾಸನೆ ಮಾಡಬೇಕು ಅಂತ ಸಜ್ಜನರಿಗೆ ಗೊತ್ತಾಗಬೇಕು ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರವಾಗಿ ಈ ಪ್ರಸಂಗದಲ್ಲಿ ಆ ಈ ಕೆಲಸವನ್ನು ಅಂದರೆ ಆ ಗರ್ಭವನ್ನು ಎತ್ತಿ ಅದರ ಒಳಗೆ ಇಟ್ಟಿದ್ದಾರಂತೆ. ತುಪ್ಪದ ಮಡಿಕೆಗಳಲ್ಲಿ 101 ಗರ್ಭಗಳನ್ನು ಇಟ್ಟಿದ್ದಾರೆ. ಒಂದೊಂದು ದಿವಸ ಒಂದೊಂದು ಕೂಸುಗಳು, ಒಂದೊಂದು ಮಕ್ಕಳು ಹುಡ್ತಾರೆ. ಆ ಹುಟ್ಟುವಂಥ ಬಗೆ ಅದನ್ನೆಲ್ಲ ಬಹಳ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ಅದನ್ನು ಮತ್ತೆ ನಾಳೆ ದಿವಸ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸ ಕೃಷ್ಣಾರ್ಪಣಮಸ್ತು.